ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಇಂದಿನ ಟಿವಿ ಡಾಕ್ಟರ್ ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಪ್ರಸಿದ್ಧವಾದ ಗಾದೆ ಮಾತು. ಮಾತಂತೂ ಚೆನ್ನಾಗಿ ಆಡ್ತೀವಿ, ಊಟ ಏನು ತಿಂಡಿನೂ ಚೆನ್ನಾಗಿ ಹೊಡೆಯೋಕೆ ನಮಗೆ ಗೊತ್ತು ಅಂತೀರಾ? ಆ ರೀತಿ ಅಲ್ಲ. ಊಟ ಬಲ್ಲವ ಅಂತಂದರೆ ಹಿತಮಿತವಾಗಿ ರುಚಿ ಶುಚಿಯಾಗಿ ಆಹಾರವನ್ನು ಸೇವಿಸೋದಷ್ಟೇ ಅಲ್ಲ, ನಾವು ಮಾಡುವ ಕೆಲಸಕ್ಕೆ ಸರಿಯಾಗಿ ಮತ್ತು ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಸೇವಿಸಿರಲು ಅರಿತಿರುವವ ಅನ್ನುವ ಅರ್ಥ. ನಮಗೆ ಮೈ ಮುರಿದು ಕೆಲಸ ಮಾಡಲಿಕ್ಕೆ ಬರಲ್ಲ, ಆಹಾರವನ್ನು ಸಹ ಸರಿಯಾಗಿ ಸೇವಿಸೋದ್ರ ಬಗ್ಗೆ ಅರಿವಿಲ್ಲ, ಏನಾಗುತ್ತೆ? ಪರಿಣಾಮ ಬೊಜ್ಜು. ಅತ್ಯಂತ ಆತಂಕವನ್ನು ಉಂಟು ಮಾಡುವ ವಿಷಯ ಅಂದರೆ ನಾಳಿನ ಪ್ರಜೆಗಳು ಎಂದೇ ಪರಿಗಣಿಸಲಾಗುವಂತಹ ಮಕ್ಕಳಲ್ಲಿ ಈ ಬೊಜ್ಜು ಅತ್ಯಂತ ದೊಡ್ಡ ಸಮಸ್ಯೆ ಆಗಿರೋದು. ಮಕ್ಕಳಲ್ಲಿ ಕಾಣುವಂತಹ ಬೊಜ್ಜು ಹಾಗೆ ವಯಸ್ಕರಾದಾಗ ಪ್ರೌಢಾವಸ್ಥೆಯಲ್ಲಿಯೂ ಸಹ ಮುಂದುವರೆದು ಅನೇಕ ರೀತಿಯ ತೊಂದರೆಗಳಿಗೆ ಈಡು ಮಾಡಬಹುದು. ಹಾಗಾಗಿ ನಮ್ಮ ಇಂದಿನ ವಿಷಯ ಮಕ್ಕಳಲ್ಲಿ ಬೊಜ್ಜು. ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಬೊಜ್ಜು ನಿವಾರಣಾ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಎಂ ರಮೇಶ್ ಅವರು. ಡಾಕ್ಟರ್ ಮಾಕಂ ರಮೇಶ್ ಅವರು ಎಲ್ಲ ರೀತಿಯ ಆಧುನಿಕ ಸೂಕ್ಷ್ಮ ದರ್ಶಕ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಕರ್ನಾಟಕದ ಪ್ರಪ್ರಥಮ ಶಸ್ತ್ರತಜ್ಞರು. ವಿವಿಧ ದೇಶಗಳ 600ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಕರನ್ನು ತರಬೇತಿಗೊಳಿಸಿದ್ದಾರೆ. ಈವರೆಗೆ ಸಾವಿರಾರು ಬೊಜ್ಜು ನಿವಾರಣಾ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಪ್ರಸ್ತುತ BGS ಆಸ್ಪತ್ರೆಯಲ್ಲಿ ಬೊಜ್ಜು ನಿವಾರಣಾ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿ ಮತ್ತು ತಮ್ಮದೇ ಆದ ಅನುಗ್ರಹ ವಿಠಲ ಆಸ್ಪತ್ರೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದಿನ ಟಿವಿ ಡಾಕ್ಟರ್ ಡಾಕ್ಟರ್ ಎಂ ರಮೇಶ್ ಅವರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟ್ರೆ, ನಮಸ್ಕಾರ. ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಡಾಕ್ಟ್ರೆ, ನಾನು ಈಗಾಗಲೇ ಹೇಳಿದಾಗೆ ಅತ್ಯಂತ ಆತಂಕವನ್ನ ಉಂಟು ಮಾಡುವಂತಹ ವಿಷಯ ಅಂದ್ರೆ ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆ ಹೆಚ್ಚಾಗ್ತಾ ಇರೋದು. ಹೌದು, ಇದು ನಿಜನಾ? ಅಂದ್ರೆ ಅಂಕಿ ಅಂಶಗಳ ಮೂಲಕ ಇದನ್ನ ತಿಳಿಸ್ಲಿಕ್ಕೆ ಸಾಧ್ಯ? ಇದು ನಾವು ಇವಾಗ ನಾವು ತಿಳ್ಕೊಂಡಿರೋದಕ್ಕಿಂತ ಬಹಳಷ್ಟು ಜಾಸ್ತಿ ಬೊಜ್ಜು ನಮ್ಮ ಸೊಸೈಟಿನಲ್ಲಿ ಇದೆ ಇವತ್ತು. ಇದಕ್ಕೆ ನಾವು ಸಾಕಷ್ಟು ಸರ್ವೇಸ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಡೆನಲ್ಲೂ, ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲೂ ಇದನ್ನು ತೋರಿಸಿದ್ದಾರೆ ಸ್ಟಡೀಸ್ ಮೂಲಕ, ಸರ್ವೇಸ್ ಮೂಲಕ. ಇನ್ಫ್ಯಾಕ್ಟ್ ಇವಾಗ ಸದ್ಯಕ್ಕೆ ಹೇಳಬೇಕಾದ್ರೆ ಎರಡು ಹುಡುಗಿರಲ್ಲೂ ಮತ್ತು ಹುಡುಗರಲ್ಲೂ ಇದು ಬಹಳ ಹೆಚ್ಚಾಗಿದೆ. ನಾವು ಓವರ್ ವೆಯ್ಟ್ ಅಂತೀವಿ ಮತ್ತು ಒಬಿಸಿಟಿ ಅಂತೀವಿ. ಓವರ್ ವೆಯ್ಟ್ ಹುಡುಗಿರು ಸುಮಾರು 16-18% ಅಷ್ಟು ಜನ ಜಾಸ್ತಿ ಓವರ್ ವೈಟ್ ಇದ್ದಾರೆ, ಮತ್ತು ಹುಡುಗರಲ್ಲಿ ಸುಮಾರು 14-16% ಹುಡುಗರು ಓವರ್ ವೈಟ್ ಇದ್ದಾರೆ. ಮತ್ತು ಒಬಿಸಿಟಿ ಬಂದು ಹುಡುಗಿರಲ್ಲಿ 5-6% ಹುಡುಗಿರಿದ್ದಾರೆ, ಮತ್ತು ಹುಡುಗರು 5% ಹುಡುಗರು ಜಾಸ್ತಿ ಒಬಿಸಿಟಿ ಇದ್ದಾರೆ. ಅಂದರೆ ತೂಕ ಜಾಸ್ತಿ ಇರೋರು ಸುಮಾರು 20-25% ಅಷ್ಟು ಜನಕ್ಕೆ ಜಾಸ್ತಿ ಆಗಿದೆ ಇವಾಗ. ಪ್ರಪಂಚದ ಪ್ರತಿಯೊಂದು ದೇಶದಲ್ಲೂ ಇಂತಹ ಒಂದು ದುಸ್ಥಿತಿ ಕಂಡು ಬರ್ತಾ ಇದೆ. ಡಾಕ್ಟ್ರೆ, ಈಗ ಬೊಜ್ಜು ಕಾಣಿಸ್ಕೊಳ್ತಾ ಇದೆ, ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು ಖಂಡಿತವಾಗಿಯೂ ಸತ್ಯ. ಆದ್ರೆ ಇದಕ್ಕೆ ಕಾರಣಗಳು ಏನೇನು? ಬೊಜ್ಜಿನ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಹೇಳುವಂತದ್ದು ಏನಂದ್ರೆ, ಒಂದು ಆನುವಂಶೀಯವಾಗಿ ಬರುವಂತದ್ದು, ಮತ್ತೊಂದು ವಾತಾವರಣ ಅಂತಂದ್ರೆ ಜೀವನ ಶೈಲಿಯ ಪ್ರಭಾವ. ಇದರಲ್ಲಿ ಯಾವುದು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ? ಇದು ನಮಗೆ ಮುಂಚೆನಿಂದ ನಾವು ತಿಳ್ಕೊಂಡಿರೋದು, ನಮ್ಮ ತಂದೆ ತಾಯಿ ದಪ್ಪ ಇದ್ರೆ ನಾನು ದಪ್ಪ ಆಗ್ತೀನಿ ಬರ್ತಾ ಬರ್ತಾ ದೊಡ್ಡವನಾಗ್ತಾ, ಅಥವಾ ಚಿಕ್ಕಂದು ನಾವು ಹುಟ್ಟದಾಗ್ಲಿಂದ ನಾನು ದಪ್ಪವಾಗೇ ಇರ್ತೀನಿ. ಅದು ಅನುವಂಶಕೀಯದಿಂದ ಬರೋದು, ಜೆನೆಟಿಕ್ ರೀಸನ್ಸು. ಮತ್ತು ಅದರ ಜೊತೆಗೆ ಎನ್ವೈರನ್ಮೆಂಟಲ್ ಕಾಸಸ್ ಅಂತ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ನಿಂದನೂ ಬರ್ತಾ ಇದೆ. ಮುಂಚೆ ಎಲ್ಲ ನಾವು ಹೇಳ್ತಾ ಇದ್ದಿದ್ದು 80% ಜನರಲ್ಲಿ ಜೀನ್ಸ್ ಕಾರಣ ಅಂತ, ಆದರೆ ಬರ್ತಾ ಬರ್ತಾ ಏನಾಗ್ತಾ ಇದೆ, ಲೈಫ್ ಸ್ಟೈಲಿಂದ ನಾವು ಯಾವ ಥರ ಜೀವನ ಶೈಲಿಯನ್ನು ಬದಲಾಯಿಸ್ತಾ ಇದ್ದೀವೋ ಅದರ ಪ್ರಕಾರ ನಮ್ಮ ಬೊಜ್ಜು ಹೆಚ್ಚಾಗ್ತಾ ಇದೆ. 80% ಇವಾಗ ಈ ಎನ್ವೈರನ್ಮೆಂಟಲ್ ಕಾಸಸ್ಸೇ ಹೆಚ್ಚಾಗಿದೆ. ಹೆಚ್ಚಾಗಿ ನಾವು ಹುಡುಗರು ಹುಡುಗಿರು ನಾವು ದಪ್ಪ ಆಗ್ತಾ ಇರೋದು ನೋಡ್ತೀವಿ. ಉದಾಹರಣೆಗೆ ಇದು ಒಂದು ಎರಡು ಇಲಿನ ನೋಡ್ಬೋದು ನೀವು, ಒಂದೇ ಜಾಗದಲ್ಲಿ ಎರಡೂ ಬೆಳೆದಿರುತ್ತೆ,
ಆದರೆ ಒಂದು ದಪ್ಪ ಆಗಿರುತ್ತೆ, ಒಂದು ಸಣ್ಣಕ್ಕಿರುತ್ತೆ. ಹೀಗೆ ಜೀನ್ಸ್ ಅನ್ನೋದು ಮೊದಲಿಂದನೂ ನಮಗೆ ಗೊತ್ತಿರೋದು ಜೆನೆಟಿಕ್ ರೀಸನ್ಸ್ನಿಂದ ದಪ್ಪ ಆಗೋದು. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಎನ್ವೈರನ್ಮೆಂಟಲ್ ರೀಸನ್ಸು ಹೆಚ್ಚಾಗಿದೆ. ಅಂದ್ರೆ ಇಲಿಗಳಿಂದ ಮಾಡಿದಂತಹ ಈ ಒಂದು ಅಧ್ಯಯನ ಏನಿದೆ, ಇದರಿಂದಾಗಿ ಎರಡೂ ಸಹ ಆನುವಂಶೀಯತೆ ಮತ್ತು ಜೀವನ ಶೈಲಿ ಅಥವಾ ವಾತಾವರಣ ಅನ್ನೋದು ಕೂಡ ಪ್ರಭಾವವನ್ನ ಬೀರುತ್ತೆ ಅನ್ನೋದು ತಿಳಿದು ಬಂದಿದೆ. ಡಾಕ್ಟರ್, ಈಗ ಆದಿ ಮಾನವನನ್ನ ತೆಗೆದುಕೊಂಡ್ರೆ ಆತ ತಿನ್ನುತ್ತಿದ್ದಂತಹ ಆಹಾರ ಬೇರೆ ರೀತಿಯ ಆಗಿತ್ತು, ಆತನ ಜೀವನ ವಿಧಾನ ಬೇರೆ ರೀತಿಯದ್ದಾಗಿತ್ತು. ನಮ್ಮ ಜೀವನ ಶೈಲಿ ಈಗ ಬದಲಾಗಿರೋದಕ್ಕೂ ಈ ರೀತಿ ಬೊಜ್ಜು ಬರೋದಕ್ಕೂ ಏನಾದರೂ ನೇರವಾದಂತಹ ಸಂಬಂಧ ಇದೆಯಾ? ಅದು ನಮ್ಮ ದೇಹ ಯಾಕೆ ಹೀಗೆ ಆಗಿದೆ, ನಮ್ಮಲ್ಲಿ ಕೊಬ್ಬು ಯಾಕಿದೆ ಅಂತ ತಿಳ್ಕೊಬೇಕಂದ್ರೆ ನಾವು ಆದಿಮಾನವನಿಗೆ ಹೋಗಬೇಕು. ಮುಂಚೆ ನಾವು ಏನಾಗ್ತಾ ಇತ್ತು, ಒಂದೊಂದು ಸತಿ ಅನ್ನ ಸಿಗ್ತಾ ಇತ್ತು, ನೀರು ಸಿಗ್ತಾ ಇತ್ತು, ಒಂದೊಂದು ಸತಿ ಏನೂ ಸಿಗ್ತಾ ಇರಲಿಲ್ಲ. ಫ್ಯಾಮಿನಲ್ಲೂ ಇತ್ತು, ಫೀಸ್ಟಿಂಗೂ ಇತ್ತು, ಮಾನ್ಸೂನ್ ಸೀಸನ್ಸ್ ಚೇಂಜ್ ಆಗ್ತಾ ಇದ್ದಂಗೆ ಆಹಾರ ಚೇಂಜ್ ಆಗ್ತಾ ಇತ್ತು. ಅದಕ್ಕೆ ಬೊಜ್ಜು ನಮಗೆ ಬರೋಕ್ಕೆ ಶುರುವಾಯಿತು. ಅದು ಫುಡ್ಡು ಸ್ಟೋರ್ ಮಾಡ್ತಾ ಇದ್ವಿ ಬೊಜ್ಜಿನಲ್ಲಿ, ಮತ್ತು ಬೇಕಾದಾಗ ಮಾತ್ರ ಅದನ್ನು ಉಪಯೋಗಿಸ್ತಾ ಇದ್ವಿ. ಆದರೆ ಈವಾಗ ಅಂತಹ ಫ್ಯಾಮಿನ್ ಅನ್ನೋದು ಇಲ್ಲ, ಪ್ರತಿಯೊಂದು ದಿನಾನೂ ನಮಗೆ ಆಹಾರ ಸಿಗ್ತಾ ಇದೆ, ಮತ್ತು ಹೆಚ್ಚಾಗಿ ಸಿಗ್ತಾ ಇದೆ, ಎಷ್ಟು ಬೇಕೋ ಮೈಗೆ ಅದಕ್ಕಿಂತ ಹೆಚ್ಚಾಗಿ ಸಿಗ್ತಾ ಇದೆ. ಸೊ ಫಾಸ್ಟಿಂಗ್ ಆ್ಯಂಡ್ ಫೀಸ್ಟಿಂಗ್ ಹೋಗ್ಬಿಟ್ಟು ಎವ್ರಿ ಡೇ ಫೀಸ್ಟಿಂಗ್ ಅನ್ನೋದಾಗೋಗಿದೆ ಇವತ್ತು. ಹೀಗಾಗಿ ಫ್ಯಾಟ್ ಸೆಲ್ಸು ಜಾಸ್ತಿ ಆಗ್ತಾ ಇದೆ ಬಾಡಿನಲ್ಲಿ, ಮತ್ತು ಅದರಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ನು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈಗ ದೊಡ್ಡವರ ವಿಷಯಕ್ಕೆ ಬಂದಾಗ ಕಾಣಿಸಿಕೊಳ್ಳುವಂತಹ ಬೊಜ್ಜನ್ನ ಅಳಿಲಿಕ್ಕೆ ಹಲವಾರು ರೀತಿಯ ವಿಧಾನಗಳಿದೆ. ಅದರಲ್ಲಿ ಒಂದು ಎತ್ತರ ಮತ್ತು ತೂಕವನ್ನ ಪರಿಗಣಿಸಿ ಅದನ್ನ ಭಾಗಿಸುವಂತದ್ದು. ಈಗ ಮಕ್ಕಳಲ್ಲಿ ಬೇರೆ ಬೇರೆ ಬಡಿಯುವಂತಹ ಹಂತದಲ್ಲಿ ಇರ್ತಾರೆ, ಬೊಜ್ಜು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಯಾವಾಗ್ಲೂ ಇರುತ್ತೆ. ಹಾಗಾಗಿ ಅವರ ಬೊಜ್ಜನ್ನ ಅಳಿಲಿಕ್ಕೆ ಯಾವ್ದಾದ್ರು ಖಚಿತವಾದ ವಿಧಾನ ಇದೆಯಾ? ನಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಗ್ರೋತ್ ಚಾರ್ಟ್ಸ್ ಅಂತ ಇದೆ. ಆ ಗ್ರೋತ್ ಚಾರ್ಟ್ಸ್ ಮೂಲಕ ನಮಗೆ ಹುಡುಗಿರಲ್ಲಿ ಮತ್ತು ಹುಡುಗರಲ್ಲಿ ಬೇರೆ ಬೇರೆಯಾಗಿ ನಾವು ಅವರ ತೂಕ ಎತ್ತರ ಎಷ್ಟಿರಬೇಕು ಅದನ್ನು ನಾವು ಕಂಡುಹಿಡಿಬೋದು. ಪ್ರತಿಯೊಂದು ಮಕ್ಕಳ ವೈದ್ಯರ ಹತ್ರ ಹೋದರೆ ಇಂತಹ ಗ್ರೋತ್ ಚಾರ್ಟ್ಸ್ ಕೊಡ್ತಾರೆ, ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಇಂತಹ ಗ್ರೋತ್ ಚಾರ್ಟ್ ಇರುತ್ತೆ. ಇದರ ಪ್ರಕಾರ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ತೂಕ ಇರಬೇಕು ಅನ್ನೋದು ಕಂಡುಬರುತ್ತೆ. ಶೇಕಡಾ 5 ರಿಂದ ಶೇಕಡಾ 95 ವರೆಗೂ ಮಾರ್ಕ್ ಆಗಿರುತ್ತೆ. ಅದಕ್ಕಿಂತ ಶೇಕಡಾ 5 ಕಮ್ಮಿ ಇದ್ದರೆ ಅಂಡರ್ ವೇಟ್ ಅಂತೀವಿ, ಶೇಕಡಾ 95 ಹೆಚ್ಚು ತೂಕ ಇದ್ದರೆ ಅದನ್ನು ಓವರ್ ವೇಟ್ ಅಂತೀವಿ. ಮತ್ತು ಇವಾಗ ಇದನ್ನು ಮುಂಚೆ ಬರೀ ತೂಕ ಮಾತ್ರ ನೋಡ್ತಾ ಇದ್ವಿ, ಆದರೆ ಇವಾಗ 2 ವರ್ಷದ ಮೇಲೆ ಹೋಗಿರುವಂಥ ಅಂದರೆ 2 ರಿಂದ 20 ವರ್ಷದವರೆಗೂ ನಾವು ಅವ್ರದ್ದು BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. BMI ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ ನಾವು ವೆಯ್ಟ್ ಇನ್ ಕಿಲೋಗ್ರಾಮ್ಸ್, ನಾವು KG ಅಲ್ಲಿ ಅವರ ತೂಕ ಕಂಡು ಹಿಡಿದುಕೊಂಡು, ಮತ್ತು ಅವರ ಎತ್ತರವನ್ನು ಮೀಟರ್ಸ್ನಲ್ಲಿ ಕಂಡು ಹಿಡ್ಕೋಬೇಕು, ಅಂದರೆ ಸೆಂಟಿಮೀಟರ್ಸು ಮೀಟರ್ಸಲ್ಲಿ ಕಂಡು ಹಿಡ್ದುಕೊಂಡ್ರೆ ಅದಕ್ಕೆ ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದರ ಪ್ರಕಾರ ವೆಯ್ಟ್ ಇನ್ KGs ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ಸ್ ಬೈ ಸ್ಕ್ವೇರ್ ಅಂತ ಅದು ಹಾಕಿದ್ರೆ ಒಂದು BMI ಅಂತ ಬರುತ್ತೆ. ಈ BMI ಯೂಸ್ ಮಾಡೋದ್ರಿಂದ ನಮಗೆ ಅವರು ಅಂಡರ್ ವೇಟಾ, ನಾರ್ಮಲ್ಲಾ, ಓವರ್ ವೇಟಾ, ಒಬೀಸಾ ಅಂತ ಗೊತ್ತಾಗುತ್ತೆ. ಇವಾಗ ಹೊಸದಾಗಿ ಒಂದು ವೆಬ್ಸೈಟ್ ಇದೆ, ಗೌರ್ಮೆಂಟ್ದೇ ಇದು ಒಂದು ವೆಬ್ಸೈಟು, CDC.gov ಅಂತ. ಈ ವೆಬ್ಸೈಟ್ಗೆ ಹೋದರೆ ಅದರಲ್ಲಿ ಪ್ರತಿಯೊಂದು ಚಾರ್ಟ್ಸ್ ಇರುತ್ತೆ, ಮತ್ತು BMI ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾವ ವಯಸ್ಸಿನಲ್ಲಿ ಹುಡುಗನ ಹುಡುಗಿನ ಮತ್ತು ಅವ್ರ ಚಾರ್ಟ್ಸ್ ಪ್ರಕಾರ ಅವ್ರ BMI ಎಷ್ಟಿರಬೇಕು ಪ್ರತಿಯೊಂದೂ ಅಲ್ಲಿ ಕಂಡುಹಿಡಿಬೋದು. ಅವರು ಓವರ್ ವೇಟ್ ಇದ್ದಾರಾ, ಅಂಡರ್ ವೇಟ್ ಇದ್ದಾರಾ, ಅದು less than 5 ಇದ್ದರೆ ಅಂಡರ್ ವೇಟ್ ಅಂತಾರೆ 5th percentile, 5 to 85% ನಾರ್ಮಲ್ ಅಂತ, 85 to 90% ಓವರ್ ವೇಟ್ ಅಂತ, more than 95% ಬಂದರೆ ಒಬಿಸಿಟಿ ಅಂತ ಅಲ್ಲಿ ಚಾರ್ಟ್ಸ್ ಹಾಕಿಟ್ಟಿದ್ದಾರೆ. ಅದ್ರ ಸ್ಪೆಷಲ್ ಫಾರ್ಮುಲಾಸ್ ಎಲ್ಲ ಹಾಕಿ ಅಡವಳಿಸಿ ಅಂತಹ ಚಾರ್ಟ್ಸ್ನಲ್ಲಿ ನಮಗೆ ಒಬ್ಬರು ದಪ್ಪ ಇದ್ದಾರಾ ಇಲ್ವಾ ಅನ್ನೋದನ್ನ ಕಂಡುಹಿಡಿಯಬಹುದು. ಡಾಕ್ಟರ್, ನಮ್ಮ ಜೀವನ ಶೈಲಿಯಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಮುಖ್ಯ ಬದಲಾವಣೆಗಳು ಏನೇನು ಮತ್ತು ಅದು ಹೇಗೆ ಬೊಜ್ಜನ್ನ ಉಂಟು ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲ ಕರೆಯನ್ನ ತೆಗೆದುಕೊಂಡ್ಬಿಡೋಣ. ಸವಿತಾ ಅನ್ನೋರು ಕೋರ್ಮಂಗಲದಿಂದ ಕರೆಯನ್ನ ಮಾಡಿ ಕಾಯ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್.
ನನ್ನ ಪ್ರಶ್ನೆ ಏನಂದ್ರೆ, ಚಿಕ್ಕ ಮಕ್ಕಳು ಚಾಕ್ಲೇಟ್ಸ್ ಬೇಕು, ಕೇಕ್ ಬೇಕು, ಆ ತರ ತಿಂಡಿ ಬೇಕು ಅಂತಾರೆ, ಅವ್ರಿಗೆ ಊಟ ಟೈಮಲ್ಲಿ ಕೇಳಲ್ಲ, ಯಾವ್ಯಾವ ಟೈಮಲ್ಲೋ ಕೇಳ್ತಾರೆ, ಅವ್ರಿಗೆ ತನ್ನ ತಾಯಿ ಮಾಡಿದ ಊಟ ಇಷ್ಟ ಆಗಲ್ಲ, ಆ ತರ ತಿನ್ನೋದ್ರಿಂದ ಏನಾದ್ರೂ ತೊಂದರೆ ಇದೆಯಾ, ಬೊಜ್ಜು ಬರುತ್ತಾ, ಏನ್ ತೊಂದರೆ ಇಲ್ಲ ಅಲ್ವಾ ಆ ತರ ಚಾಕ್ಲೇಟ್ಸ್ ಕೇಕ್ ತಿನ್ನೋದ್ರಿಂದ ಅಂತ ನನ್ನ ಪ್ರಶ್ನೆ. ಇವಾಗ ನಾವು ಆಕ್ಚುಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿಯೊಬ್ಬರೂ ಮುಂಚೆ ನಾವು ಚಿಕ್ಕಂದ್ರಲ್ಲಿ ನಾವು ಎಷ್ಟು ಚಾಕ್ಲೇಟ್ಸು ಕೇಕ್ಸು ತಿಂತಾ ಇದ್ವೋ ಅದಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ ಬಹಳಷ್ಟು ಜಾಸ್ತಿ ಆಗಿದೆ ಇವ್ರು ತಿನ್ನೋದು. ಅದಕ್ಕೆ ತಕ್ಕ ಹಾಗೆ ಅಂದ್ರೆ ಅನುಗುಣವಾಗಿ ಅವ್ರಿಗೆ ಒಬಿಸಿಟಿನೂ ಜಾಸ್ತಿ ಆಗ್ತಾ ಇದೆ. ಇವಾಗ ನೀವು ಈ ಸ್ಲೈಡ್ ಅಲ್ಲಿ ನೋಡ್ಬೋದು, ನಾವು ತಿನ್ಬಾರ್ದು ಅಂದ್ರೆ ಇವಾಗ ಪ್ರತಿಯೊಂದು ಕೇಕ್ಸ್ ಅಂಡ್ ಸ್ವೀಟ್ಸ್ ಅಂಡ್ ಬಿಸ್ಕೆಟ್ಸ್ ಇವಾಗ 46% ಇನ್ಕ್ರೀಸ್ ಆಗಿದೆ ಅವರು ತಿನ್ನೋದನ್ನ. ಮತ್ತೆ ಇವಾಗ ಕನ್ಫೆಕ್ಷನರೀಸ್ ಚಾಕ್ಲೇಟ್ಸ್ 40% to 56% ಹೆಚ್ಚಾಗಿದೆ ಮೊದಲು ತಿನ್ನೋದಕ್ಕೆ ಇವಾಗ ತಿನ್ನೋದಕ್ಕೆ. ಮತ್ತೆ ನಾವು ಅವರ ಕೂಲ್ ಡ್ರಿಂಕ್ಸ್ ಫ್ರೂಟ್ ಜ್ಯೂಸಸ್ ಅಂತ ತಗೊಳ್ಳೋದನ್ನು ಸುಮಾರು 30-50% ಹೆಚ್ಚು ತಗೋತಾ ಇದ್ದಾರೆ. ಮತ್ತೆ ಟೋಟಲ್ ಶುಗರ್ ಪ್ರಾಡಕ್ಟ್ಸ್ ಅಂದ್ರೆ ಪ್ರತಿಯೊಂದು ಆಹಾರದಲ್ಲೂ ಎಷ್ಟು ಶುಗರ್ ಇದೆ ಅನ್ನೋದು ನೋಡಿದ್ರೆ ಸುಮಾರು ಡಬಲ್ ತಗೋತಾ ಇದ್ದಾರೆ ಮುಂಚೆ ತಗೊಳ್ಳೋದಕ್ಕೆ ಇವಾಗಕ್ಕೆ. ಸೊ ಹೀಗೆ ನೋಡಿದ್ರೆ ಈ ಇದು ಬಹಳ ದೊಡ್ಡ ತೊಂದರೆ ಆಗಿದೆ. ನಾವು ಆದಷ್ಟು ನಾವು ಅವ್ರನ್ನ ಅದಕ್ಕೆ ಲಿಮಿಟ್ ಮಾಡಲೇಬೇಕು. ಅವರು ಕೇಳಿದ್ದಕ್ಕೆಲ್ಲ ನಾವು ಇದು ಮಾಡಿದ್ರೆ ನಾವು ನಮಗೆ ಗೊತ್ತಿರೋದಕ್ಕಿಂತ ಮಕ್ಕಳು ಭಾಳ ಸ್ಮಾರ್ಟು. ಅವ್ರಿಗೆ ತಾಯಿನೇನು ಕೇಳಬೇಕು, ತಂದೆನೇನು ಕೇಳಬೇಕು, ಯಾರನ್ನೇನು ಕೇಳಿದ್ರೆ ಸಿಗುತ್ತೆ, ಅಜ್ಜನೇನು ಕೇಳಬೇಕು, ಅಜ್ಜಿನೇನು ಕೇಳಬೇಕು, ಪ್ರತಿಯೊಂದು ಗೊತ್ತಿರುತ್ತೆ. ಅವ್ರ ಅವ್ರನ್ನ ಹೋಗಿ ಮುತ್ಕೊಟ್ಟು ಚೆನ್ನಾಗಿ ಸಿಸಿ ಹೊಡೆದು ಅವ್ರ ಕೆಲಸ ಅವ್ರು ಮಾಡಿಸ್ಕೊಂಡು ಬಿಡ್ತಾರೆ. ಅದಕ್ಕೆ ನಾವು ಬಗ್ಗಬಾರ್ದು, ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಲೇಬೇಕು. ಒಬ್ರು ತಂದೆ ಆದ್ರೂ ಸ್ಟ್ರಿಕ್ಟ್ ಆಗಿರ್ಬೇಕು, ತಾಯಿ ಆದ್ರೂ ಸ್ಟ್ರಿಕ್ಟ್ ಇರಬೇಕು. ಹಾಗಿದ್ದು ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರನ್ನ ಲಿಮಿಟ್ ಮಾಡಬೇಕು. ವಾರಕ್ಕೆ ಒಂದಿನ ಕೊಡಿಸ್ತೀನಿ ಅನ್ಬೇಕು, ಒಂದು ದಿನ ಅವರು ತಿನ್ನೋದಕ್ಕೆ ಒಂದು ಪ್ಯಾಕೆಟ್ ಕೊಡಿಸ್ತೀನಿ ಅನ್ನೋದು ಅಥವಾ ಒಂದು ಕ್ಯಾಡ್ಬರೀಸ್ ಕೊಡಿಸ್ತೀನಿ ಅನ್ನೋದು ಹಾಗೆ ಒಂದು ಲಿಮಿಟ್ ಇಟ್ಟು ಕೊಡೋದ್ರಿಂದ ಅವ್ರಿಗೆ ಒಬಿಸಿಟಿ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಕರೆ ಹೇಮಾ ಅವರದ್ದು, ಕೆಂಗೇರಿಯಿಂದ ಕರೆಯನ್ನ ಮಾಡಿದ್ದಾರೆ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಮೇಡಮ್, ನಾನು ರಮೇಶ್ ಡಾಕ್ಟರ್ ಜೊತೆ ಮಾತಾಡ್ಬೇಕಿತ್ತು. ಇಲ್ಲ ಇದಾರ ಡಾಕ್ಟರ್, ಹೇಳಿ. ಸರ್ ನಮಸ್ತೆ. ನಮಸ್ತೆ. ನನ್ನ ಮಗ 5 ವರ್ಷದ ಮಗ, ಅವನು ತುಂಬಾನೇ ವೆಯ್ಟ್ ಜಾಸ್ತಿ ಇದ್ದಾನೆ ಸರ್. 5 ವರ್ಷ ಅವನ್ಗೆ. ಸರಿ. 32 kg ಇದ್ದಾನೆ. ಮತ್ತೆ ಊಟ ತಿಂಡಿ ಏನೇ ಹಾಲು ಏನು ಕೊಟ್ಟರು ಬೇಡ ಅನ್ನಲ್ಲ. ಚೆನ್ನಾಗಿ ಮಾತು ಫೋನ್ ಮಾಡು ಏನೇ ಮಾಡಿದ್ರೆ ಸಾಕು, ತಿಂಡಿ ತಗೋಬ ಅಂದ್ರೆ ಸುಮ್ಮನೆ ಇರಲ್ಲ. ಏನ್ ಮಾಡಿದ್ರು ಕಂಟ್ರೋಲೇ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಇವಾಗ ಸ್ಕೂಲ್ ಹೋಗ್ತಾ ಇದ್ದಾನ? ನೀವು ಅದು ಸ್ವಲ್ಪ ಹೊರಗೆ ಬೇರೆ ಇಂಟ್ರೆಸ್ಟ್ ಡೆವಲಪ್ ಆಗೋ ತರ ನೋಡ್ಕೋಬೇಕು ಅವನಿಗೆ. ಆಟನು ಅಷ್ಟೇ, ಸುಮ್ನೆ ತಳ್ಳೋದು ಏನಾದ್ರು ಬೈಯೋದು ಅವ್ನ್ ಮಾಡಿದ್ರೆ ಸುಮ್ನೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಆಟಾಡಕ್ ಹೋಗಲ್ಲ ಇಲ್ಲ ಏನು ಮಾಡಲ್ಲ, ಬರೀ ಏನ್ ಬೇಕು ಅಂದ್ರೆ ತಿಂಡಿ ಬೇಕು ತಿಂಡಿ ಬೇಕು ತಿಂಡಿ ಬೇಕು ಅಷ್ಟೇ, ಇನ್ನೇನು ಮಾತಾಡಲ್ಲ ಅವನು. ಹಾಗಾಗಿ ಅವ್ನ್ ಹೇಗೆ ಅವ್ನ್ ವೆಯ್ಟ್ ಕಡಿಮೆ ಮಾಡ್ಬೋದು ಅಂತ. ಅದು ಒಂದು ನಿಮ್ಗೆ ಅವ್ರಿಗೆ ಹಾರ್ಮೋನ್ಸ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇದೆಯಾ ಅಂತ ನೋಡ್ಕೋಬೇಕು. ಒಂದೊಂದ್ಸತಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗಿರುತ್ತೆ ಅಥವಾ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆಗಿರುತ್ತೆ ಬಾಡಿನಲ್ಲಿ, ಅದರಿಂದ ಸ್ವಲ್ಪ ದಪ್ಪ ಆಗ್ತಾರೆ. ಅದು ಒಂದು ಮಕ್ಕಳ ಡಾಕ್ಟರ್ ಹತ್ರ ತೋರಿಸಿದ್ರೆ ಅವರು ಅಂತ ರಕ್ತ ಪರೀಕ್ಷೆ ಮಾಡಿ ನೋಡಿ ಹೇಳ್ತಾರೆ. 99% ಇವು ಯಾವುದು ತೊಂದರೆ ಇರೋದಿಲ್ಲ, ಬಟ್ ಅಕಸ್ಮಾತ್ ಆಗಿ ಈ ತೊಂದರೆ ಇದ್ರೆ ನಾವೇನ್ ಮಾಡಿದ್ರು ಸರಿ ಹೋಗಲ್ಲ. ಸೊ ಅದು ಏನು ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕು. ಮತ್ತೆ ಅವನು ಹೇಳಿದಂಗೆಲ್ಲ ಕೇಳಕ್ ಹೋಗ್ಬಾರ್ದು. ಸ್ವಲ್ಪ ಒಂದೊಂದ್ಸತಿ ಚೈಲ್ಡ್ ಸೈಕಾಲಜಿಸ್ಟ್ ಅಂತ ಅವ್ರನ್ನೂ ಕನ್ಸಲ್ಟ್ ಮಾಡ್ಬೋದು. ಅವ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಅಂತ ಮಾಡ್ತಾರೆ, ಅವರು ಹೇಳ್ಕೊಡ್ತಾರೆ. ಅಲ್ಲ, ಎರಡು ಎರಡ್ ತರ ಮಾಡ್ಬೇಕು ನೀವು. ಒಂದು, ನೀವು ಎಷ್ಟು ತಿಂಡಿ ಕೊಡ್ತಿರೋ ಪ್ರತಿ ಸಲ ಅದಕ್ಕಿಂತ ಒಂದು ತುತ್ತು ಕಮ್ಮಿ ಕೊಡ್ತಾ ಬನ್ನಿ. ಆಮೇಲೆ ಸ್ವಲ್ಪ ದಿನಕ್ಕೆ ಇನ್ನೊಂದು ತುತ್ತು ಕಮ್ಮಿ ಮಾಡಿ, ಹಾಗೆ ಒಂದೊಂದು ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಹೋಗ್ಬೇಕು. ಮತ್ತೆ ಎರಡನೇದು, ಅವನಿಗೆ ಮನಸ್ಸು ತಿಂಡಿ ಮೇಲೆ ಇರೋದಕ್ಕೆ ಬಿಡಬಾರ್ದು.
ಏನೇ ಒಂದು ಅವನಿಗೆ ಇಷ್ಟ ಆಗಿದ್ದ ಆಟನೋ ಏನೋ ಒಂದು ತೋರಿಸ್ಬೇಕು, ಅವನು ಅದರಲ್ಲಿ ಅವನ ಜ್ಞಾನ ಅದ್ರ ಮೇಲೆ ಹೋಗೋ ತರ ಮಾಡ್ಬೇಕು. ಅಕ್ಕಪಕ್ಕ ಎಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಮಾವ ಎಲ್ಲ ಮೂರ್ನಾಲ್ಕು ಜನ ಅಕ್ಕಪಕ್ಕ ಎಲ್ಲ ಇದಾರೆ, ಅಲ್ಲಿ ನಾವೇನಾದ್ರು ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಅಲ್ಲೋಗಿ ಇಸ್ಕೊಂಡ್ ಇಲ್ಲ, ಪ್ರತಿಯೊಬ್ಬರೂ ಅದಕ್ಕೆ ಸಹಕರಿಸ್ಬೇಕು, ಇಲ್ಲ ಅಂದ್ರೆ ನಿಮಗ್ ತೊಂದರೆ ಆಗುತ್ತೆ. ಎಲ್ಲರಿಗೂ ಹೇಳ್ಬೇಕು ಈ ಪ್ರಾಬ್ಲಮ್ ಇದೆ, ಡಾಕ್ಟರ್ ಹೇಳಿದಾರೆ ನೀವೇನು ತಿಂಡಿ ಕೊಡಬೇಡಿ ಅಂತ. ಅವಾಗ ಕೊಡದೇ ಇದ್ರೆ ಅವನು ಮತ್ತೆ ಕೇಳೋದಿಲ್ಲ. ಹೇಮಾ ಅವರೇ, ಈಗಾಗಲೇ ಡಾಕ್ಟರ್ ರಮೇಶ್ ಅವರು ಹೇಳಿದ ಹಾಗೆ ನೀವು ನಿಮ್ಮ ಮಗನಿಗೆ ಯಾವ್ದಾದ್ರು ರೀತಿ ಹಾರ್ಮೋನಿನ ತೊಂದರೆಗಳಿದೆಯಾ ಅಂತ ಹೇಳಿ ಒಂದ್ಸಲ ಪರೀಕ್ಷೆಯನ್ನ ಮಾಡಿಸಿ, ಅದ್ಯಾವುದೂ ಇಲ್ಲ ಅಂತ ಆದ್ರೆ ಮಾನಸಿಕ ವೈದ್ಯರ ಬಳಿ ಕೂಡ ಒಂದ್ಸಲ ನೀವು ಒಂದು ಸಲಹೆಯನ್ನ ಪಡಿಬಹುದು. ಅದ್ಯಾವುದೂ ಇಲ್ಲ, ಎಲ್ಲ ರೀತಿಯಿಂದನು ಆತ ಆರೋಗ್ಯವಂತನಾಗಿದ್ದಾನೆ ಅಂತಂದ್ರೆ ಇಡೀ ಕುಟುಂಬದವರು ಸೇರ್ಕೊಂಡು ಮಾಡಬೇಕಾದಂತಹ ಪ್ರಯತ್ನ, ಒಂದು ದಿನದಲ್ಲಿ ಆಗುವಂತದ್ದಲ್ಲ. ತಾಳ್ಮೆಯನ್ನ ಇಟ್ಕೊಂಡು ವೈದ್ಯರು ಏನ್ ಹೇಳಿದ್ದಾರೆ ಅದನ್ನ ಪಾಲಿಸಬೇಕಾಗತ್ತೆ. ಡಾಕ್ಟ್ರೆ, ಮುಂದಿನ ಕರೆ ಶ್ರೀನಗರದಿಂದ ಅಕ್ಷಯ ಅವರು. ಹಲೋ. ಹಲೋ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಆಂಟಿ ಮಗಳು ಒಬ್ಳಿದ್ದೆ, ಅವಳಿಗೆ ಹೊಟ್ಟೆಯಲ್ಲಿ ಗೊಜ್ಜು ಜಾಸ್ತಿ ಬಂದಿದೆ, ಅದಕ್ಕೆ ಏನ್ ಮಾಡ್ಬೇಕಂತ. ಎಷ್ಟು ವಯಸ್ಸು? ವಯಸ್ಸು ಅಂದ್ರೆ 9th standard. 9th ಸ್ಟ್ಯಾಂಡರ್ಡ್. ಅಂದ್ರೆ ಅದು ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರ್ಬೋದು. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಊಟ ಮಾಡ್ತಾಳೆ, ಬರೀ ಅನ್ನ ಸಾರು ಕೇಳ್ತಾಳೆ ಆತರ. ಅದು ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ಬೇಕು ತಿನ್ನೋದ್ರಲ್ಲಿ. ಅಂದ್ರೆ ಇವಾಗ ಅನ್ನ ಜಾಸ್ತಿ ಕೊಡಬಾರ್ದು, ಬೆಳಿಗ್ಗೆನೆ ಅನ್ನ ಕೊಟ್ಬಿಟ್ರೆ ಅದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗಿ ಅವ್ರಿಗೆ ಬೊಜ್ಜು ಬರೋ ಅಂತ ಒಂದು ಚಾನ್ಸ್ ಇರುತ್ತೆ. ನೀವು ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ರೈಸು, ಸ್ವೀಟ್ಸು, ಅಕ್ಕಿಗೆ ಸಂಬಂಧಪಟ್ಟಿರೋದು, ಅದಿಲ್ಲದೆ ಗೋಧಿದು, ರಾಗಿದು ಅಂಥವೆಲ್ಲ ಯೂಸ್ ಮಾಡೋದ್ರಿಂದ ಅದು ಬೆಟರು. ಮತ್ತೆ ಎರಡನೇದು ವ್ಯಾಯಾಮ ಮಾಡೋದಕ್ಕೆ ಸ್ವಲ್ಪ ಅವನಿಗೆ ಎನ್ಕರೇಜ್ ಮಾಡಬೇಕು. ಯೋಗ ಬಹಳ ಒಳ್ಳೇದು, ಅದು ಕಪಾಲಭಾತಿ ಅಂತದ್ ಮಾಡಿದ್ರೆ ಅಬ್ಡಾಮಿನಲ್ ಒಬಿಸಿಟಿ ಬಹಳಷ್ಟು ಹೊಟ್ಟೋಗುತ್ತೆ. ಅಬ್ಡಾಮಿನಲ್ ಎಕ್ಸಸೈಸಸ್ ಮಾಡಿಸ್ಬೇಕು, ಇಲ್ಲ ಏರೋಬಿಕ್ಸ್ ಕಳಿಸ್ಬೇಕು, ಇಲ್ಲ ಸ್ಪೋರ್ಟ್ಸ್ ಔಟ್ಡೋರ್ ಸ್ಪೋರ್ಟ್ಸ್ ಕಳಿಸ್ಬೇಕು, ಇಲ್ಲ ಇದು ಯೋಗಾಸನ ಅಂದ್ರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬಹಳ ಒಳ್ಳೇದು, ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದನೂ ಬಹಳ ಒಳ್ಳೇದು, ಅದರಲ್ಲಿ ಕಮ್ಮಿ ಆಗುತ್ತೆ ಹೊಟ್ಟೆನಲ್ಲಿರೋ ಒಬೆಸಿಟಿ. ಡಾಕ್ಟ್ರೆ, ಬಹಳಷ್ಟು ಜನ ತಂದೆ ತಾಯಿಯರ ಒಂದು ದೂರು ಏನು ಅಂದ್ರೆ, ಮಕ್ಕಳು ಮುಂಚೆ ಆಟ ಅಂದ್ರೆ ಇಷ್ಟಪಡ್ತಿದ್ರು, ಆದ್ರೆ ಈಗ ಹೊರಗಡೆ ಆಟ ಅವರು ಇಷ್ಟಪಡೋದಿಲ್ಲ, ಅದ್ರ ಬದಲು ನಾವು ಮನೆಯಲ್ಲೇ ಟಿವಿ ನೋಡ್ತೀವಿ, ಕಾರ್ಟೂನ್ ಅನ್ನ ನೋಡ್ತೀವಿ, ಅಥವಾ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮತ್ತೇನೋ ಆಡ್ತೀವಿ ಅಂತ ಹೇಳ್ತಾರೆ. ನಾವ್ ಎಷ್ಟೇ ಒಂದು ಒತ್ತಾಯವನ್ನ ಮಾಡಿದ್ರು ಸಹ ಅದು ಬೇಡ ಅಂತಾರೆ. ಈ ಟಿವಿ ವೀಕ್ಷಣೆ ಅನ್ನೋದೇನಿದೆ, ಇದು ಬೊಜ್ಜಿಗೆ ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ, ಇದ್ರ ಬಗ್ಗೆ ಕೂಡ ಅಧ್ಯಯನಗಳು ಏನಾದ್ರು ನಡೆದಿದ್ಯಾ? ಹೌದು, ಬಹಳಷ್ಟು ಜನ ಇದ್ರ ಬಗ್ಗೆ ಸರ್ವೇಸ್ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಪ್ರತಿಯೊಂದು ಕಡೆನೂ ಪ್ರಪಂಚದಲ್ಲಿ ಇವಾಗ 1950 ಟಿ ವಿ ಬಂತು, ಅದಾದಮೇಲೆ ನೋಡಿದ್ರೆ ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ. 1970-1980 ಕಲರ್ ಟಿ ವಿ ಬಂತು. ಸೊ ಹೀಗಾಗಿ ಟಿ ವಿ ವ್ಯೂಯಿಂಗ್ ಇವಾಗ ನಾವು ನೋಡಿದ್ರೆ ಬರ್ತಾ ಬರ್ತಾ ಜಾಸ್ತಿ ಆಗಿದೆ. ಆ ಟಿ ವಿ ವ್ಯೂಯಿಂಗ್ ಜಾಸ್ತಿ ಆಗ್ತಾ ಇದ್ದಂಗೆ ಒಬಿಸಿಟಿನೂ ಪ್ರಪಂಚದಾದ್ಯಂತ ಹೆಚ್ಚಾಗ್ತಾ ಹೋಗಿದೆ, ಅವೆರಡೂ ಪ್ಯಾರಲೆಲ್ ಆಗಿ ಹೋಗಿದೆ ಮೇಲಕ್ಕೆ. ಸೊ ಟಿ ವಿ ವ್ಯೂಯಿಂಗು ಮಕ್ಕಳಲ್ಲಿ ಬಹಳಷ್ಟು ಡೇಂಜರಸ್, ಇದೇ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರು. ಟಿ ವಿ ಮುಂದೆ ಕುಂತಿರುವಾಗ ಅದೇನಾಗುತ್ತೆ, ಒಂದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇರೋದಿಲ್ಲ ಇವ್ರಿಗೆ, ಎರಡನೇದು ಅವ್ರಿಗೆ ಎಷ್ಟು ತಿಂತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಮತ್ತೆ ಪ್ರತಿಯೊಬ್ಬರಲ್ಲೂ ಇನ್ನೊಂದು ಸ್ಟಡಿ ಮಾಡಿದ್ದಾರೆ, ಅವರು ಊಟ ಮಾಡುವಾಗ ಹೆಚ್ಚಾಗಿ ಎನರ್ಜಿ ಬೇಕ ಇರೋದನ್ನ ಜಾಸ್ತಿ ಬೇಕು ಅಂತಾರೆ ಟಿ ವಿ ಮುಂದೆ ಕುಂತಿರುವಾಗ. ಹಾಗಾಗಿ ಹೈ ಎನರ್ಜಿ ಫುಡ್ಸು ಜಾಸ್ತಿ ತಗೊಂಡು ಅದರಿಂದ ಒಬಿಸಿಟಿ ಬರ್ತಾ ಇದೆ ಇವ್ರಿಗೆ. ಎಕ್ಸಸೈಸು ಕಡಿಮೆ ಆಗ್ತಾ ಇದೆ, ಫುಡ್ ಇಂಟೇಕ್ನು ಜಾಸ್ತಿ ಆಗ್ತಾ ಇದೆ. ಡಾಕ್ಟ್ರೆ, ಈ ಬೊಜ್ಜು ಅನ್ನೋದು ಯಾಕೆ ಇಷ್ಟೊಂದು ಅಪಾಯಕಾರಿ, ಯಾಕೆ ಇದು ಗುಂಡಾಗಿದ್ರೆ ಮಕ್ಕಳು ಒಳ್ಳೇದೇ ತಾನೆ, ಯಾಕೆ ಇಷ್ಟೊಂದು ಹೆದರುವಂತಹ ಅಗತ್ಯ ಏನಿದೆ? ಇವಾಗ ನಾವು ಸಾಕಷ್ಟು ಸ್ಟಡೀಸ್ ಮಾಡಿದ್ದೀವಿ, ಮತ್ತು ದೊಡ್ಡವರಾಗ್ತಾ ಚಿಕ್ಕಂದ್ರಲ್ಲಿ ಯಾವುದು ಕಾಯಿಲೆ ಇಲ್ಲದೆ ಇರ್ಬೋದು, ಆದರೆ ಬರ್ತಾ ಬರ್ತಾ ದೊಡ್ಡವರಾಗ್ತಾ ಆಗ್ತಾ ಇವರು ಒಬಿಸಿಟಿ ಬಂದೇ ಬರುತ್ತೆ. ಚಿಕ್ಕಂದಿನಲ್ಲಿ ಓವರ್ ವೆಯ್ಟ್ ಇರೋ ಅಂತಹ ಮಕ್ಕಳಲ್ಲಿ ದೊಡ್ಡವರಾದ ಮೇಲೆ ಅವರು ಒಬಿಸಿಟಿ ಬರುತ್ತೆ ಅವ್ರಿಗೆ, ಅಂದರೆ ಇನ್ನೂ ಹೆಚ್ಚಾಗುತ್ತೆ ವೆಯ್ಟು ಅನ್ನೋದು ರಿಸರ್ಚ್ ಪ್ರಕಾರ ಗೊತ್ತಾಗಿದೆ, ಖಚಿತವಾಗಿದೆ. ಇದು ಜಾಸ್ತಿ ಆಗೋದ್ರಿಂದ ಹಲವಾರು ಹೈ ರಿಸ್ಕು, ಮಾಡ್ರೇಟ್ ರಿಸ್ಕು, ಲೋ ರಿಸ್ಕ್
ಪ್ರಾಬ್ಲಮ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದನ್ನು ಕಂಡು ಹಿಡ್ದಿದ್ದಾರೆ. ಲೋ ರಿಸ್ಕ್ ಪ್ರಾಬ್ಲಮ್ಸ್ ಅಂದರೆ ಜಾಸ್ತಿ ಪ್ರಾಬ್ಲಮ್ ಇಲ್ಲದೆ ಇರೋದು ಅಂದರೆ ಕ್ಯಾನ್ಸರ್ ಬರ್ಬೋದು ಕೆಲವ್ರಿಗೆ, ಕೆಲವ್ರಿಗೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಬರುತ್ತೆ, ಅದರಿಂದ ಮುಟ್ಟಿನ ತೊಂದರೆಗಳು ಬರುತ್ತೆ. ಮತ್ತು ಮಾಡ್ರೇಟ್ ರಿಸ್ಕ್ ಆಫ್ ಒಬಿಸಿಟಿ ಅಂದರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು, ಬಿ ಪಿ ಹೆಚ್ಚಾಗ್ಬೋದು, ರಕ್ತದ ಒತ್ತಡ ಹೆಚ್ಚಾಗ್ಬೋದು, ಮತ್ತು ಮಂಡಿ ನೋವು, ಸೊಂಟ ನೋವು ಅಂಥವೆಲ್ಲ ಹೆಚ್ಚಾಗ್ಬೋದು, ಜಾಯಿಂಟ್ ಪೇನ್ಸ್ ಬರ್ಬೋದು. ಮತ್ತು ಹೈ ರಿಸ್ಕ್ ಅಂದರೆ ಅವ್ರಿಗೆ ಪಿತ್ತಕೋಶದಲ್ಲಿ ಕಲ್ಲು ಬರುತ್ತೆ, ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಬರುತ್ತೆ, ಬಂಜೆತನ ಭಾಳಷ್ಟು ನೋಡ್ತೀವಿ ಈ ದಪ್ಪ ಇರೋರಲ್ಲಿ, ಮತ್ತು ಸ್ಲೀಪ್ ಎಪ್ನಿಯಾ ಅನ್ನೋದನ್ನು ನೋಡ್ತೀವಿ, ಅಂದರೆ ಉಸಿರಾಟದ ತೊಂದರೆಗಳು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತೊಂದರೆ ಇವಾಗ ಕೊಡ್ತಾ ಇರೋದು ಅಂದರೆ ಡಯಾಬಿಟಿಸ್ ಕಾಯಿಲೆ. ದಪ್ಪ ಇರೋರಲ್ಲಿ ಡಯಾಬಿಟಿಸ್ಸು ಭಾಳಷ್ಟು ಜನಕ್ಕೆ ಬರ್ತಾ ಇದೆ. ಇದು ಚಿಕ್ಕಂದಿನಿಂದಾನೇ ತೊಂದರೆ ಆಗ್ತಾ ಇದೆ. ಏನಂದರೆ ಫ್ಯಾಟ್ ಸೆಲ್ಸು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಇದ್ದಷ್ಟೂ ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಬಾಡಿನಲ್ಲಿ ಯೂಸ್ ಆಗಲ್ಲ, ಅಲ್ಲಿ ಬ್ಲಾಕ್ ಮಾಡುತ್ತೆ ಈ ಫ್ಯಾಟ್ನಿಂದ ಬರೋ ಕೆಲವು ಹಾರ್ಮೋನ್ಸು. ಹೀಗಾಗಿ ಇನ್ಸುಲಿನ್ ಉತ್ಪನ್ನ ಹೆಚ್ಚಾಗ್ತಾ ಹೋಗುತ್ತೆ. ಈವನ್ 2 ವರ್ಷದ ಮಗುವಿನಲ್ಲೂ ನಾವು ದಪ್ಪ ಇದ್ದರೆ ಬಾಡಿ ಇನ್ಸುಲಿನ್ ಎಷ್ಟಿದೆ ಅಂತ ಕಂಡುಹಿಡಿತೀವಿ, ನೋಡಿದ್ರೆ ಇನ್ಸುಲಿನ್ ಹೆಚ್ಚಾಗೋಗಿರುತ್ತೆ ಇವರಲ್ಲಿ. ಅದು ಪ್ಯಾಂಕ್ರಿಯಸ್ ಆವಾಗಿಂದ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿ 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 ಸುಸ್ತಾಗಿ ಅದು ನಿಂತೋಗುತ್ತೆ, ನಿಂತೋಗಿ ಇವರಲ್ಲಿ ಡಯಾಬಿಟಿಸ್ ಬರ್ತಾ ಇದೆ. ಇದು ಭಾಳಷ್ಟು ತೊಂದರೆ ಗೀಡಾಗಿದೆ. ಇದರಿಂದ ಎಲ್ಲ ಚಿಕ್ಕ ಮಕ್ಕಳಲ್ಲೆಲ್ಲ ನೋಡ್ತಾ ಇದ್ದೀವಿ, ಹಲವಾರು ಸ್ಟಡೀಸ್ ಮಾಡಿದ್ದಾರೆ. ಇವಾಗ ಸುಮಾರು 20-30 ವರ್ಷದಿಂದ ಎಲ್ಲ ಸ್ಟಡೀಸ್ನಲ್ಲೂ ನಾವು ನೋಡೋದು ಏನಂದರೆ ಒಬಿಸಿಟಿ ಹೆಚ್ಚಾಗ್ತಾ ಆಗ್ತಾ ಪ್ರತಿಯೊಂದು ದೇಶದಲ್ಲೂ ಡಯಾಬಿಟಿಸ್ನು ಹೆಚ್ಚಾಗ್ತಾ ಇದೆ. ಮತ್ತು ಕೆಲವರಲ್ಲಿ ಜಪಾನಲ್ಲಿ ಹೆಚ್ಚಾಗಿ ರಿಸರ್ಚ್ ಮಾಡಿದ್ದಾರೆ. ಇದರಲ್ಲಿ ಒಬೀಸ್ ಜಾಸ್ತಿ ಇರೋ ಮಕ್ಕಳಲ್ಲಿ ಡಯಾಬಿಟಿಸ್ಸು ಬರೋದಕ್ಕೆ ಶುರುವಾಗ್ತಿದೆ, ಮತ್ತು ಭಾಳಷ್ಟು ಬೇಗ ಇವರಲ್ಲಿ ಡಯಾಬಿಟಿಸ್ ಬರ್ತಾ ಇದೆ. ಸೊ ಇದು ಬಹಳ ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಡಾಕ್ಟ್ರೆ, ಹೊಸಕೋಟೆಯಿಂದ ಜಗದೀಶ್ ಅನ್ನೋರು ಕರೆಯನ್ನು ಮಾಡಿದ್ದಾರೆ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಅಕ್ಕ ಮಗುಗೆ 12 ವರ್ಷ ಸಹನ ಅಂತ. ಅವರು ಸರಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡ್ತಲ್ಲ, ಈ ಹೊಟ್ಟೆ ಉಬ್ರ ಬರುತ್ತೆ ಸರ್. ಅವರು ವೀಕೆ ಗಂಡನ ಇರೋದು, ಬಟ್ ಹೊಟ್ಟೆ ನೋವು ಅಂದ್ರೆ ತುಂಬಾ ಹೊಟ್ಟೆ ದಪ್ಪ ಬರುತ್ತೆ ಸರ್. ಎಷ್ಟು ವಯಸ್ಸು? 12 ವರ್ಷ ಸರ್. 12 ವರ್ಷನ? ಹೌದು ಸರ್. ಇದು ಸ್ವಲ್ಪ ಬೇರೆ ಜೀರ್ಣದ ತೊಂದರೆಗಳಿರ್ಬೋದು, ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ ಇರ್ಬೋದು. ಅದು ಯಾವ ಥರ ಆಹಾರ ನಾವು ಕೊಡ್ತೀವಿ ಅನ್ನೋದನ್ನು ಹೋಗುತ್ತೆ. ಸೊ ನಾವು ಇನ್ನೊಂದು ಅಬ್ಡಾಮಿನಲ್ ಒಬಿಸಿಟಿ ಅನ್ನೋದು ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ. ಇದು ಹೊಟ್ಟೆ ಹತ್ರ ಮಾತ್ರ ಬೊಜ್ಜು ಶೇಖರಣೆ ಆಗುತ್ತೆ, ಮೈಯೆಲ್ಲ ಸಣ್ಣಕ್ಕಿರುತ್ತೆ. ಇಂತಹ ಬೊಜ್ಜು ಇರೋ ಅವ್ರಿಗೆ ಡಯಾಬಿಟಿಸ್ ಬರ್ಬೋದು, ಮತ್ತು ಹೆಲ್ತ್ ಪ್ರಾಬ್ಲಮ್ಸು ಭಾಳಷ್ಟು ಜಾಸ್ತಿ ಬರ್ಬೋದು ಮುಂದಕ್ಕೆ. ಸೊ ನೀವು ಯಾರಾದರೂ ವೈದ್ಯರ ಹತ್ರ ತೋರಿಸಿ ಅದಕ್ಕೆ ಕರೆಕ್ಟಾಗಿ ನೋಡಬೇಕು, ಅಬ್ಡಾಮಿನಲ್ ಒಬಿಸಿಟಿ ಜಾಸ್ತಿ ಇದೆಯಾ, ಫ್ಯಾಟ್ ಜಾಸ್ತಿ ಇದೆಯಾ ಅನ್ನೋದನ್ನು ಕಂಡು ಹಿಡ್ಕೋಬೇಕು. ಅದೇನಾದರೂ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೆ. ಡಾಕ್ಟರ್, ದೂರದ ಗುಲ್ಬರ್ಗಾದಿಂದ ಸಿದ್ದಮ್ಮ ಅನ್ನೋರು ಕರೆಯನ್ನು ಮಾಡಿದ್ದಾರೆ. ಹಲೋ. ಹಲೋ. ಹಲೋ ರೀ ಮೇಡಮ್. ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ ರೀ ಮೇಡಮ್. ಪ್ರಶ್ನೆ ಕೇಳಿ. ನಮಸ್ತೆ ರೀ ಮೇಡಮ್. ಸಿದ್ದಮ್ಮ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ಏನಿದೆ ಅದನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ಬೇಕು, ಮ್ಯೂಟ್ ಒತ್ತಿ. ಆಯ್ತ್ರಿ. ಈಗ ಪ್ರಶ್ನೆ ಕೇಳಿ. ನಮ್ ಹುಡುಗಿ ರೀ, 3 ಇಯರ್ಸ್ ಅದಾರಿಕ್ಕಿಗ್ರಿ. 3 ಇಯರ್ಸ್ ಅದಾರಿಕ್ಕಿಗಿ ಸ್ವಲ್ಪ ಈ ಕಡೆ ಈಗ 1-2-3 ತಿಂಗಳಾಯ್ತ್ರಿ, ಹೊಟ್ಟಿ ದಪ್ಪ ಅಲ್ಲತ್ತದ್ರಿ. ಆಯ್ತು. ತೂಕ ಏನು ಅಷ್ಟೇನು ಜಾಸ್ತಿ ಇಲ್ರಿ ಮೇಡಮ್, ಅಂದ್ರೆ ಹೊಟ್ಟಿ ಬ್ಯಾಗೆಲ್ಲ ನರಗಳು ಉಬ್ಬದಂಗ್ ನರ ಹಸಿರ್ ನರ ಕಾಣಿಸುತ್ತ ಅವರಿಕ್ಕಿಗೆ. ಅಂದ್ರೆ ಇವಾಗ ಸ್ವಲ್ಪ ಬೊಜ್ಜು ಬರೋದಕ್ಕೆ ಶುರು ಆಗಿರ್ಬೋದು, ನಾವು ಈಗ್ಲಿಂದಾನೆ ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಬೊಜ್ಜು ಬಂದಿದ್ಯಾ ಅಂತ ನಾವು ಯಾರಾದ್ರೂ ವೈದ್ಯರ ಹತ್ರ ತೋರಿಸಿ, ಮಕ್ಕಳ ಡಾಕ್ಟರ್ ಹತ್ರ ಬೊಜ್ಜು ಬಂದಿದ್ರೆ ಅದಕ್ಕೆ ಅವರು ಆಹಾರ ಕಡಿಮೆ ಮಾಡೋಕ್ಕಾಗಲ್ಲ. ಇಷ್ಟು ಚಿಕ್ಕ ಮಕ್ಕಳಲ್ಲಿ ಆಹಾರ ಅವರು ಮಾಮೂಲಾಗಿ ತಗೋತಾ ಇರಬೇಕು. ಆದರೆ ನೀವು ಸಿಹಿ ತಿಂಡಿಗಳು ಮತ್ತು ಎಣ್ಣೆ ಇರೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಬೇರೆ ಮಾಮೂಲಾಗಿ ನಾವು ಎಲ್ಲ ಊಟ ಮಾಡೋ ಥರ ಆಹಾರನ ಹೆಚ್ಚಾಗಿ ಅಂದರೆ ಹೊಟ್ಟೆ ತುಂಬ ಕೊಡಿ. ಮತ್ತು ಅದೇನಾದರೂ ತೊಂದರೆ ಇದ್ದರೆ ಅದಕ್ಕೆ ರಕ್ತ ಪರೀಕ್ಷೆ ಮಾಡಿಸಿ
ಕೆಲವೆಲ್ಲ ಟೆಸ್ಟ್ ಮಾಡಬೇಕು, ಥೈರಾಯ್ಡು, ಕಾರ್ಟಿಸೋಲು, ಇನ್ಸುಲಿನ್ನು ಇದೆಲ್ಲ ರಕ್ತದಲ್ಲಿ ಟೆಸ್ಟ್ ಮಾಡಿ ಅದಕ್ಕೆ ಔಷಧಿ ಕೊಡ್ತಾರೆ. ಡಾಕ್ಟ್ರೆ, ಮುಂದಿನ ಕರೆ ಸಾಗರ್ ಅನ್ನೋರದ್ದು, ರಾಜಾಜಿನಗರದಿಂದ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಹೇಳಿ. ಇದು ನನ್ನ ತಂಗಿ, ಅವಳು ಬಹಳ ತೆಳ್ಳಗಿದ್ದಾಳು. ಅವಳು ಇದು ಅವಳು ಎಷ್ಟು ಊಟ ತಿಂದ್ರು ಅವಳು ದಪ್ಪ ಆಗ್ತಾ ಇಲ್ಲ. ಅನ್ನ ತಿಂದ್ರೆ ಯೂಶಲಿ ದೇ ಸೇ ದಟ್ ದೇ ಬಿಕಮ್ ಫ್ಯಾಟ್, ಬಟ್ ಶಿ ಇಸ್ ನಾಟ್ ಬಿಕಮಿಂಗ್ ಫ್ಯಾಟ್. ವಾಟ್ ಶುಡ್ ವಿ ಡೂ ಫಾರ್ ಇಟ್? ಅದು ಒಬ್ಬೊಬ್ಬರ ಬಾಡಿ ನೇಚರ್ ಮೇಲೆ ಹೋಗುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿನಲ್ಲಿ ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ದಪ್ಪ ಇದಾರ ಸಣ್ಣ ಇದಾರ? ಅವರೆಲ್ಲ ದಪ್ಪ ಇದಾರೆ. ಅವರೆಲ್ಲ ದಪ್ಪ ಇದಾರ? ಅವಳೊಬ್ಳೆ ಸಣ್ಣಕ್ಕೆ ಇರೋದು ಆ ಮನೆಯಲ್ಲಿ. ಅಂದ್ರೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಾಳ? ಊಟ ಅದು ಅವಳು ಅನ್ನ ಊಟ ಮಾಡ್ತಾಳೆ, ಅದು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾಳೆ. ಅಂದ್ರೆ ಒಂದ್ಸಲ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಯಾರತ್ರ ಆದ್ರೂ ತೋರಿಸ್ಬೇಕು, ಯಾಕಂದ್ರೆ ಕೆಲವು ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು ಹೊಟ್ಟೆನಲ್ಲಿ, ಅಥವಾ ಕರಳಿನಲ್ಲಿ ಸ್ವಲ್ಪ ತೊಂದರೆಗಳಿರ್ಬೋದು, ಅಥವಾ ಜೀರ್ಣ ಶಕ್ತಿ ಕಡಿಮೆ ಆಗಿರ್ಬೋದು ಇವ್ರಿಗೆ. ಸೊ ಅದು ಕೆಲವು ಟೆಸ್ಟ್ಗಳಿದೆ, ಕೆಲವು ಎಕ್ಸ್ರೇಸ್ ತೆಗಿಬೇಕಾಗ್ಬೋದು, ಅಥವಾ ಮೋಷನ್ ಒಂದ್ಸಲ ಚೆಕ್ ಮಾಡ್ತೀವಿ. ಮೋಷನ್ನಲ್ಲಿ ಏನಾದರೂ ಅನ್ಡೈಜೆಸ್ಟೆಡ್ ಫುಡ್ ಹೋಗ್ತಾ ಇದೆಯಾ, ಅಥವಾ ಫ್ಯಾಟ್ ಏನಾದರೂ ಹೋಗ್ತಾ ಇದೆಯಾ, ಕೆಲವು ಕೆಮಿಕಲ್ಸ್ ಹೋಗ್ತಾ ಇದೆಯಾ, ಅದೆಲ್ಲ ಚೆಕ್ ಮಾಡಬೇಕು. ಅದನ್ನ ನೋಡಿ ಅಂತಹ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ನೀವು ಯಾರ್ದಾದ್ರೂ ಡಾಕ್ಟರ್ ಹತ್ರ ತೋರಿಸಿ ಬ್ಲಡ್ ಟೆಸ್ಟು, ಮೋಷನ್ ಟೆಸ್ಟು ಎಲ್ಲ ಮಾಡಿಸೋದು ಒಳ್ಳೆಯದು. ಓಕೆ ಡಾಕ್ಟ್ರೆ, ಮಕ್ಕಳ ವಿಷಯಕ್ಕೆ ಬಂದಾಗ ತಂದೆ ತಾಯಿಯರು ಎದುರಿಸುವಂತಹ ಮತ್ತೊಂದು ತೊಂದರೆ ಅಂದರೆ ಮಕ್ಕಳು ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ತಿಂದೇ ಇರೋದು. ಉದಾಹರಣೆಗೆ ಬೆಳಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ತಡ ಆಯ್ತು ಅಂತ ಹೇಳಿ ತಿಂಡಿನ ತಿನ್ನೋದಿಲ್ಲ, ಮಧ್ಯಾಹ್ನ ಬರ್ತಾರೆ, ಬಂದ ತಕ್ಷಣ ತುಂಬಾ ಹಠ ಮಾಡಿಬಿಟ್ಟು ಏನೋ ಒಂದು ಚಾಕ್ಲೇಟ್ ಅನ್ನೋ ಅಥವಾ ಚಿಪ್ಸ್ ಅನ್ನೋ ಅಥವಾ ಇನ್ಯಾವುದೋ ತಣ್ಣಗಿನ ಕೂಲ್ ಡ್ರಿಂಕ್ಸ್ ಅನ್ನೋ ಕೊಡ್ಬಿಟ್ಟು ಬರ್ತಾರೆ, ಊಟ ಮಾಡಲ್ಲ, ಮತ್ತೆ ಸಂಜೆ ಹೊತ್ತಿಗೆ ಅದೇ ಕತೆ. ಹೌದು, ಈ ರೀತಿಯಾಗತ್ತೆ. ಹಾಗಾಗಿ ಆಹಾರವನ್ನ ನಿಯಮಿತವಾಗಿ ಸೇವಿಸೋದು ಕೂಡ ಮುಖ್ಯನಾ? ಹೌದು, ಅದು ನಾವು ಸರಿಯಾದ ಸಮಯದಲ್ಲಿ ನಾವು ಆಹಾರ ತಗೊಳ್ಳದೇ ಇದ್ದರೆ ಆವಾಗ ನಮಗೆ ಅಸಿಡಿಟಿ ಹೆಚ್ಚಾಗುತ್ತೆ. ಅಸಿಡಿಟಿ ಹೆಚ್ಚಾಗೋದ್ರಿಂದ ಅವರಿಗೆ ಹಸಿವು ಜಾಸ್ತಿ ಆಗುತ್ತೆ, ಮತ್ತು ಸಿಕ್ಕಾಬಟ್ಟೆ ಬೇರೆ ಆಹಾರ ಎಲ್ಲ ಯಾವ್ಯಾವ್ದು ಬೇಡವೋ ಅದನ್ನು ತಗೊಂಡಾಗ, ಸ್ವಲ್ಪ ಹೈ ಎನರ್ಜಿ ಫುಡ್ಸ್ ತಗೊಂಡಾಗ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟು ಅದರಿಂದ ವೆಯ್ಟ್ ಜಾಸ್ತಿ ಆಗ್ತಾರೆ. ಸೊ ಕರೆಕ್ಟ್ ಟೈಮ್ಗೆ ಸಮಯಕ್ಕೆ ಅವ್ರಿಗೆ ತಕ್ಕ ಆಹಾರವನ್ನು ಕೊಡೋದು ಬಹಳ ಮುಖ್ಯ. ಮತ್ತು ನಾವು ಮುಂಚೆಯಿಂದ ನಾವು ನೋಡ್ತಾ ಇದ್ದೀವಿ, ಇವಾಗ ಕ್ವಾಂಟಿಟಿ ಆಫ್ ಫುಡ್ ಅನ್ನೋದನ್ನು ಬಹಳ ಮುಖ್ಯ. ನಾವು ಒಂದು ಎಲ್ಲಾದರೂ ಆಹಾರ ಮುಂಚೆ ಏನು ಸಿಗ್ತಾ ಇತ್ತು ಹೋಟೆಲ್ನಲ್ಲಿ, ಇವಾಗ ಏನು ಸಿಗುತ್ತೋ ಅದು ಬಹಳಷ್ಟು ವ್ಯತ್ಯಾಸ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ ಜಾಸ್ತಿ ತಿಂತಾರೆ ಮಕ್ಕಳು. ಇವಾಗ ಮ್ಯಾಕ್ಡೊನಾಲ್ಡ್ಸ್ ಅಲ್ಲೇ ಹೋಗಿ, ಅಲ್ಲಿ ಸುಮಾರು ಮುಂಚೆ ಕೊಡ್ತಾ ಇದ್ದಿದ್ದು ಚಿಕ್ಕದಾಗಿ ಕೊಡ್ತಾ ಇದ್ರು, ಸ್ವಲ್ಪ ಕೋಕೋ ಕೋಲಾ ಆ ಥರ ಕೊಡ್ತಾ ಇದ್ರು. ಇವಾಗ ನೋಡಿದ್ರೆ ಸಾಕಷ್ಟು ಜಾಸ್ತಿ ಮಾಡಿದ್ದಾರೆ. ಅಲ್ಲಿ ಒಂದು ಪ್ಲೇಟ್ ಆರ್ಡರ್ ಮಾಡಿದ್ರೆ ಮುಂಚೆ ಕೆಲವು ವರ್ಷದಿಂದ ಕೊಡೋದಕ್ಕೂ ಇವಾಗ ಕೊಡೋದಕ್ಕೂ ಹಾಗೆ ಸ್ವಲ್ಪ 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 ಜಾಸ್ತಿ ಆಗ್ತಾ, ಆಹಾರ ಜಾಸ್ತಿ ಆಗ್ತಾ ಆಗ್ತಾ ಅವರು ತಿಂದು ತಿಂದು ಹೊಟ್ಟೆಯ ಗಾತ್ರವನ್ನ ದೊಡ್ಡದಾಗಿ ಮಾಡಿಕೊಂಡು ಅದರಿಂದನು ಒಬಿಸಿಟಿ ಬರುತ್ತೆ. ಮೈಸೂರಿನಿಂದ ಪ್ರಭಾ ಅನ್ನೋರು ಕರೆಯನ್ನ ಮಾಡಿದ್ದಾರೆ. ಹಲೋ. ಹಲೋ ಹಲೋ, ಗುಡ್ ಆಫ್ಟರ್ನೂನ್ ಮೇಡಮ್. ನಮಸ್ಕಾರ ಅಮ್ಮ, ಪ್ರಶ್ನೆ ಕೇಳಿ. ಸರ್, ಆಕ್ಚುಲಿ ನನ್ನ ಮಗಳು 10 ಇಯರ್ಸ್, ಅಂದ್ರೆ ಅವಳು 40 ಕೆಜಿ ಇದ್ದಾಳೆ. ಹೈಟ್, ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದೆ ಸರ್ ಅವಳು, ಬಟ್ ಅವಳು ಏನಂದ್ರೆ ಎಲ್ಲಾ ತರ ಊಟ ಗೀಟ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಆದ್ರೆ ನಂದು ಡೌಟ್ ಏನಂದ್ರೆ ಯಾವ ತರ ಫುಡ್ ಕೊಟ್ಟು ಅವ್ರಿಗೆ ಒಬೆಸಿಟಿನ ಕಮ್ಮಿ ಮಾಡಬಹುದು ಅನ್ನೋದು ಸ್ವಲ್ಪ ಸಜೆಷನ್ ಕೊಟ್ರೆ ಒಳ್ಳೇದು ಸರ್. ಅಂದ್ರೆ ಇವಾಗ ಬಹಳ ದಪ್ಪ ಇದ್ದಾಳ? 40 ಕೆಜಿ ಇದ್ದಾಳೆ, ಹೈಟ್ ಇದ್ದಾಳೆ, ಅದೇ ತಕ್ಕನಾಗೆ ಹೈಟು ಜಾಸ್ತಿ ಇದ್ದಾಳೆ. ಆದ್ರೆ ನೀವೇನು ವರಿ ಮಾಡ್ಬೇಕಾಗಿಲ್ಲ. ಅದು ಕೆಲವರು ಹೈಟ್ಗೆ ಸರಿಯಾಗಿ ವೆಯ್ಟ್ ಜಾಸ್ತಿ ಆಗ್ತಾ ಹೋದ್ರೆ ಒಬ್ಬೊಬ್ಬರ ಗ್ರೋತ್ ಒಂದೊಂದ್ಸಲ ಆಗುತ್ತೆ, ಗ್ರೋತ್ ಸ್ಪರ್ಟ್ ಅಂತ ಆಗುತ್ತೆ. ಕೆಲವು ಮಕ್ಕಳು ಬೇಗ ಬೆಳೆದ್ ಬಿಡ್ತಾರೆ, ಕೆಲವು ಮಕ್ಕಳು ನಿಧಾನವಾಗಿ. ಅವಳು ಊಟ ಎಲ್ಲ ಸ್ಕೂಲ್ಗೆಲ್ಲ ಹೋಗುವಾಗ ಚೆನ್ನಾಗಿರ್ತಾಳೆ, ಈ ರಜೆ ಗಿಟ್ಟ ಬಂದಾಗ ಊಟ ಗಿಟ್ಟ ಎಲ್ಲ ಜಾಸ್ತಿ ಸಿಕ್ಕಾಗ ಫ್ಯಾಟ್ ಆಗ್ಬಿಡ್ತಾಳೆ. ಸೊ ನನಗೆ ಯಾವ ತರ ಊಟ ಕೊಟ್ರೆ ಮಕ್ಕಳಿಗೆ ಒಳ್ಳೇದು ಅನ್ನೋದು ಸ್ವಲ್ಪ ನೀವು ಹೇಳಿದ್ರೆ. ಇವಾಗ ಅದು ಮಕ್ಕಳಲ್ಲಿ ಹಸುವಾಗೋದು ಸಹಜ, ಅದು ಹಾಲಿಡೇಸ್ ನಲ್ಲಿ ಮನೆಯಲ್ಲಿದ್ದಾಗ ಸ್ವಲ್ಪ ಆಟನೂ ಜಾಸ್ತಿ ಇರುತ್ತೆ, ಆಟ ಆಡಿದಾಗ ಸ್ವಲ್ಪ ದಾಹನೂ ಆಗುತ್ತೆ. ದಾಹ ಆದಾಗ ಕೆಲವ್ರಿಗೆ ದಾಹ ಯಾವುದು ಹಸಿವು ಯಾವುದು ಅನ್ನೋದು ಗೊತ್ತಾಗಲ್ಲ.
ಸೊ ನೀರು ಕುಡಿಯೋ ಬದಲು ತಿನ್ನೋದು ಜಾಸ್ತಿ ಆಗುತ್ತೆ. ಸೊ ನಾವು ಯಾವಾಗ ಅವರು ನೀರು ಜಾಸ್ತಿ ಕುಡಿಯೋ ಥರ ನೋಡ್ಕೋಬೇಕು ನಾವು, ಎಸ್ಪೆಷಲಿ ಜಾಸ್ತಿ ಆಟ ಆಡೋ ಅವ್ರಿಗೆಲ್ಲರಿಗೂ. ಮತ್ತು ಊಟ ಮಾಡೋದಕ್ಕೆ ಅರ್ಧ ಗಂಟೆ ಮುಂಚೆ ಸ್ವಲ್ಪ ನೀರು ಕೊಟ್ಟು ಕುಡಿಸಿದ್ರೆ ಅವರು ದಾಹ ಕಮ್ಮಿ ಇರುತ್ತೆ, ಊಟ ಕಡಿಮೆ ಮಾಡ್ತಾರೆ. ಮತ್ತು ನಾವು 3 ಹೊತ್ತು ಮಾತ್ರ ಆಹಾರ ಕೊಡಬೇಕು. ಮಧ್ಯದಲ್ಲಿ ಅವ್ರ ಹಸಿವು ಅಂತ ಎಲ್ಲ ಬರ್ತಾಯಿದ್ರೆ ಕೆಲವು ಸಾಲಡ್ಸು ಅಥವಾ ಒಂದು ಫ್ರೂಟು ಅಂಥವು ಲೋ ಕ್ಯಾಲರಿ ಹೆಲ್ತಿ ಫುಡ್ಸ್ನ ಕೊಡಬೇಕು. ಹಾಗೆ ಮಾಡಿಕೊಂಡ್ರೆ ಆವಾಗ ಅವ್ರು ಜಾಸ್ತಿ ಆಗೋದಿಲ್ಲ ತೂಕ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಏನಂತ ಅಂದ್ರೆ ಈ ಟಿವಿಯ ವೀಕ್ಷಣೆ ಏನಿದೆ ಇದು ಸಹ ಬೊಜ್ಜು ಬರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿ. ಈಗ ಟಿವಿ ನೋಡೋದನ್ನ ಕಡಿಮೆ ಮಾಡಿದಲ್ಲಿ ಏನಾದ್ರೂ ಈ ಬೊಜ್ಜು ಬರುವಂತಹ ಸಾಧ್ಯತೆ ಕಡಿಮೆ ಅಂತ ಸಂಶೋಧನೆಗಳಿಂದ ತಿಳಿದು ಬಂದಿದ್ಯಾ? ಹೌದು, ಬಹಳಷ್ಟು ಸಂಶೋಧನೆಗಳಾಗಿದೆ. ಅದರಲ್ಲಿ ಪ್ರತಿಯೊಬ್ಬರಲ್ಲಿ ಎಜುಕೇಷನ್ ಕೊಟ್ಟು, ಚಿಲ್ಡ್ರನ್ ಎಜುಕೇಷನ್, ಪೇರೆಂಟ್ ಎಜುಕೇಷನ್ ಪ್ರತಿಯೊಂದು ಕೊಟ್ಟು, ಎಸ್ಪೆಷಲಿ ಆಸ್ಟ್ರೇಲಿಯಾನಲ್ಲಿ ಆಮೇಲೆ ಅಮೇರಿಕಾನಲ್ಲಿ ಒಂದು ಒಳ್ಳೆಯ ಸ್ಟಡಿ ಆಗಿದೆ. ಅದರ ಪ್ರಕಾರ ಟಿವಿ ಮಕ್ಕಳು 1 ಗಂಟೆ ಕಡಿಮೆ ನೋಡಿದ್ರೆ ಅವರ BMI ಸುಮಾರು 1/2 ಯೂನಿಟ್ಟು ಕಡಿಮೆ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಆಸ್ಟ್ರೇಲಿಯಾನಲ್ಲಿ 2.5 hours ಟಿವಿ ನೋಡೋರಲ್ಲಿ BMI 1 ಯೂನಿಟ್ ಹೆಚ್ಚಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಹೀಗೆ ಟಿವಿ ಕಡಿಮೆ ನೋಡೋದ್ರಿಂದ ವೆಯ್ಟ್ ಕಮ್ಮಿ ಆಗುತ್ತೆ, ಟಿವಿ ಜಾಸ್ತಿ ನೋಡೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. ಎರಡೂ ರಿಸರ್ಚ್ ಮೂಲಕ, ಸರ್ವೆ ಮೂಲಕ ಅದನ್ನು ಇಟ್ ಈಸ್ ಡಾಕ್ಯುಮೆಂಟೆಡ್. ಹಾಗೆಯೇ ಈ ನವಜಾತ ಶಿಶುಗಳಲ್ಲಿ ಫಾರ್ಮುಲಾ ಮಿಲ್ಕ್ ಅಂತ ಏನು ಹೇಳ್ತಾರೆ ಮತ್ತು ಸ್ತನ್ಯಪಾನ ಈ ರೀತಿ ಕುಡಿದಂತಹ ಮಕ್ಕಳಲ್ಲಿ ಈ ಬೊಜ್ಜು ಬರುವಂತಹ ಸಾಧ್ಯತೆ ಹೆಚ್ಚು ಕಡಿಮೆ ಅನ್ನೋದೇನಾದ್ರೂ ತಿಳಿದು ಬಂದಿದೆಯಾ? ಹೌದು ಹೌದು, ಇವಾಗ ಎದೆ ಹಾಲು ಕೊಡೋ ಒಂದು ಮಗುವಿಗೆ ಒಬಿಸಿಟಿ ಕಡಿಮೆ ಇರುತ್ತೆ. ಯಾಕಂದರೆ ಅದರಲ್ಲಿ ಫ್ಯಾಟ್ ಕಂಟೆಂಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇರುತ್ತೆ. ಔಟ್ಸೈಡ್ ಮಿಲ್ಕಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚಿರುತ್ತೆ. ಸುಮಾರು 10%-20% ಒಬಿಸಿಟಿ ಕಡಿಮೆ ಆಗುತ್ತೆ ಈ ಎದೆ ಹಾಲು ಕುಡಿದಿರುವಂತಹ ಮಕ್ಕಳಲ್ಲಿ. ಈಗ ಮಕ್ಕಳಲ್ಲೂ ಸಹ ಆಹಾರವನ್ನ ಸೇವಿಸುವಂತಹ ಕ್ರಮ, ತೆಗೆದುಕೊಳ್ಳುವ ರೀತಿ ಇದೆಲ್ಲ ಬದಲಾಗ್ತಾ ಇದೆ. ಹಾಗಾಗಿ ಈ ಒಂದು ನೀವೊಂದು ಕಂಪ್ಲೀಟ್ ಆಗಿ ಹೇಳೋದಾದ್ರೆ ಆಹಾರ ಕ್ರಮಕ್ಕೂ ಮತ್ತು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಬೊಜ್ಜಿಗೂ ಯಾವೆಲ್ಲ ಅಂಶಗಳು ಪ್ರಮುಖವಾಗಿ ಕಾರಣವಾಗುತ್ತೆ? ಒಂದು, ಅವರು ಆಹಾರ ಜಾಸ್ತಿ ತಗೊಳ್ಳದೇ ಇರ್ಬೋದು, ಆದರೆ ಅವರು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚು ಕ್ಯಾಲರೀಸ್ ಇದ್ದಷ್ಟು ಅವರು ದಪ್ಪ ಆಗೋದು ಸಹಜ. ಕ್ಯಾಲರೀಸ್ ಇವಾಗ ನಾವು ಪ್ರತಿಯೊಂದು ಆಹಾರನ ನಾವು ನೋಡ್ತಾ ಇದ್ರೆ ಮೊದಲು ನಾವು ಎಷ್ಟು ತಿಂತಾ ಇದ್ವೋ ನಮ್ಮ ಮಕ್ಕಳು ಅಷ್ಟೇ ತಗೊತಾ ಇದ್ದಾರೆ. ಕ್ವಾಂಟಿಟಿ ಹೆಚ್ಚಾಗಿ ಬೆಳೆದಿಲ್ಲ, ಆದರೆ ಅವರು ತಗೊಳ್ಳುವಂತಹ ಕ್ಯಾಲರೀಸ್ ಹೆಚ್ಚಾಗಿದೆ. ಯಾಕಂದ್ರೆ ಈ ಹೈ ಕ್ಯಾಲರಿ ಫುಡ್ಡು, ಪ್ರೋಸೆಸ್ಡ್ ಫುಡ್ಡು ಅನ್ನೋದು ಜಾಸ್ತಿ ಆಗಿದೆ ಇವಾಗ, ಅದರಿಂದ ಎಫೆಕ್ಟ್ ಆಗ್ತಾ ಇದೆ. ಸೊ ಎಕ್ಸಸೈಸು ಕಡಿಮೆ ಆಗಿದೆ ಒಂದು ಕಡೆ, ಬಟ್ ಹೈ ಕ್ಯಾಲರಿ ಫುಡ್ಸೂ ಜಾಸ್ತಿ ಆಗೋಗಿದೆ. ಮತ್ತು ಎರಡನೇದು, ನಾವು ಯಾವ ತರಹ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದನ್ನು ಬಹಳ ಮುಖ್ಯ. ಅವ್ರನ್ನ ಡಾಕ್ಟರ್, ಈಗ ಇಲ್ಲೊಂದು ಪ್ರಶ್ನೆಯನ್ನ ಕೇಳಲೇಬೇಕು. ತಂದೆ ತಾಯಿಯರ ಒಂದು ನಡವಳಿಕೆ ಏನಿದೆ, ವರ್ತನೆ ಏನಿದೆ, ಇದು ಸಹ ಮಕ್ಕಳ ಬೊಜ್ಜಿನ ಸಮಸ್ಯೆಗೆ ಕಾರಣವಾಗಬಹುದಾ? ಹೌದು, ಬಹಳ ಮುಖ್ಯ ಇದು. ಯಾಕಂದ್ರೆ ನಾವು ಏನ್ ತಿಂತೀವೋ ಪ್ರತಿಯೊಂದು ಮಗುವಿಗೂ ಅವ್ರ ತಂದೆ ತಾಯಿನೇ ರೋಲ್ ಮಾಡೆಲ್ ಅಂತ. ಮತ್ತು ಚಿಲ್ಡ್ರನ್ ಆಲ್ವೇಸ್ ಲರ್ನ್ ಬೈ ಇಮಿಟೇಷನ್, ಅಂದರೆ ನಾವೇನು ಮಾಡ್ತೀವೋ ಮಕ್ಕಳೂ ಅದನ್ನೇ ಮಾಡೋದಕ್ಕೆ ಹೋಗ್ತಾರೆ. ಸೊ ನಾವು ಯಾವ ಥರ ಆಹಾರ ಸೇವಿಸ್ತೀವೋ, ನಾವು ಯಾವ ಥರ ಲೈಫ್ ಸ್ಟೈಲ್ ಫಾಲೋ ಮಾಡ್ತೀವೋ ಅದನ್ನು ಅವ್ರು ನೋಡ್ತಾರೆ. ನಾವು ಪ್ರತಿಯೊಂದಕ್ಕೂ ಒಂದು ಸ್ಕೂಟರ್ ಹತ್ಕೊಂಡು ಹೋದರೆ ಅವರು ಒಂದು ಸೈಕಲ್ ಹತ್ಕೊಂಡು ಹೋಗ್ತಾರೆ, ನಡೆಯೋದನ್ನು ಕಮ್ಮಿ ಮಾಡ್ತಾರೆ. ನಾವು ಲಿಫ್ಟ್ ಉಪಯೋಗಿಸ್ತಾ ಇದ್ರೆ ಅವರು ಲಿಫ್ಟಲ್ಲೇ ಓಡಾಡ್ತಾರೆ, ಮೆಟ್ಲು ಉಪಯೋಗಿಸೋದಿಲ್ಲ. ಮತ್ತು ರಾತ್ರಿ ಊಟ ಆದರೂ ಅಟ್ಲೀಸ್ಟ್ ಬೆಳಿಗ್ಗೆ ನಾವು ಆಫೀಸ್ಗೆ ಹೋಗ್ತೀವಿ, ಕೆಲಸದಲ್ಲಿರ್ತೀವಿ, ಅವರು ಸ್ಕೂಲ್ಗೆ ಹೋಗಿರ್ತಾರೆ, ಜೊತೆಯಲ್ಲಿರೋದಿಲ್ಲ. ಆದರೆ ರಾತ್ರಿ ನಾವು ಜೊತೇಲಿ ಕೂತ್ಕೊಂಡು ಊಟ ಮಾಡೋದು ಬಹಳ ಮುಖ್ಯ. ಇದರಲ್ಲಿ ಅವ್ರಿಗೆ ಬಹಳಷ್ಟು ಹೇಳ್ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ಕೂತು ಊಟ ಮಾಡುವುದರ ಜೊತೆಗೆ ತಂದೆ ತಾಯಿಯರು ಒಂದು ಆರೋಗ್ಯಕರ ಆಹಾರವನ್ನ ತಿಂದಲ್ಲಿ ಮಕ್ಕಳು ಅದನ್ನ ಅನುಸರಿಸುವಂತಹ ಸಾಧ್ಯತೆ ಹೆಚ್ಚು. ಹಾಗೆ ತಂದೆ ತಾಯಿಯರು ಮಕ್ಕಳು ಏನ್ ತಿಂತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಿಗಾವನ್ನ ವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ರಾತ್ರಿಯ ಊಟವನ್ನ ಎಲ್ಲರೂ ಒಟ್ಟಿಗೆ ಕೂತು ಮಾಡುವುದು ಮನಸ್ಸಿಗೂ ಸಂತೋಷ, ದೇಹಕ್ಕೂ ಕೂಡ ಆರೋಗ್ಯದ ಹಲವಾರು ಉಪಯೋಗಗಳು ಸಿಗುತ್ತೆ ಅನ್ನೋ ಮಾತನ್ನ ತಾವು ಹೇಳ್ತಾ ಇದ್ದೀರಾ. ಡಾಕ್ಟರ್, ಚಾಮರಾಜನಗರದಿಂದ ಅಶ್ವಿನಿ ಅನ್ನೋರು ಕರೆಯನ್ನು ಮಾಡಿದ್ದಾರೆ. ಹಲೋ ಹಲೋ ಅಶ್ವಿನಿ ಅವರೇ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಪ್ರಶ್ನೆ ಕೇಳಿ.
ಅದು ನನ್ನ ಫ್ರೆಂಡ್ ಒಬ್ಬರಿಗೆ ಬರೀ ಹೊಟ್ಟೆ ಭಾಗ ಮಾತ್ರ ದಪ್ಪ ಇದೆ, ಇನ್ ಬಾಡಿ ಎಲ್ಲ ನಾರ್ಮಲ್ ಆಗಿದೆ. ಸೊ ಅದೊಂದನ್ನ ಹೇಗೆ ಕಡಿಮೆ ಮಾಡೋದು ಅಂತ ಟಿಪ್ಸ್ ಕೇಳ್ತಾ ಇದ್ದೆ. ಅಂದ್ರೆ ನಾವು ದಪ್ಪ ಹೊಟ್ಟೆ ಮಾತ್ರ ದಪ್ಪ ಕಾಣಬಹುದು, ಆದ್ರೆ ಅವ್ರದ್ದು ಫಸ್ಟ್ ಬಿ ಎಮ್ ಐ ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಅವ್ರದ್ದು ವೆಯ್ಟ್ ಇನ್ ಕೆಜಿಸ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ಸ್ ಬೈ ಸ್ಕ್ವೇರ್ ಅಂತ. ಅಂದ್ರೆ 60 ಕೆಜಿ ಇರೋರು ಒಂದು 5 ಇದ್ರೆ 60 ಡಿವೈಡೆಡ್ ಬೈ 5 ಅಂದ್ರೆ 1.5 ಮೀಟರ್ಸ್ ಆಗುತ್ತೆ. 1.5 ಇಂಟು 1.5 ಅಂದ್ರೆ 2.25 ಮಾಡಿದ್ರೆ ಒಂದು ಬಿ ಎಮ್ ಐ ಅಂತ ಬರುತ್ತೆ. ಅದು 25 ಹೆಚ್ಚಿದ್ರೆ ಅವ್ರ ತೂಕನೂ ಜಾಸ್ತಿ ಇದೆ ಅಂತ ಅರ್ಥ, ಅಂದ್ರೆ ಓವರ್ ವೇಟ್ ಇದ್ದಾರೆ ಅಂತ. 30 ಹೆಚ್ಚಿದ್ರೆ ಅವರು ಒಬಿಸಿಟಿ ಇದೆ ಅವ್ರಿಗೆ ಅಂತ. ಹಾಗಿದ್ದಲ್ಲಿ ಅವರು ಬಹಳಷ್ಟು ಡಯಟ್ ಎಕ್ಸಸೈಸ್ ಮೂಲಕ ಕಡಿಮೆ ಮಾಡಬೇಕು. ಅವರು ನಾರ್ಮಲ್ ವೇಟ್ ಅಂದರೆ ಬಿ ಎಮ್ ಐ 18-25 18-25 ಬಿ ಎಮ್ ಐ ಇರೋ ಅವರಲ್ಲಿ ನಾವು ಏನು ಮಾಡ್ತೀವಿ, ಬರೀ ಅಬ್ಡಾಮಿನಲ್ ಎಕ್ಸಸೈಸಸ್ ಮಾಡಿ ಬರೀ ಹೊಟ್ಟೆ ಮಾತ್ರ ಕಮ್ಮಿ ಮಾಡ್ಕೋಬೇಕು. ಅದು ಯೋಗ, ಪ್ರಾಣಾಯಾಮ, ಕಪಾಲಭಾತಿ, ಸೂರ್ಯ ನಮಸ್ಕಾರ, ಮತ್ತು ಹೊಟ್ಟೆ ಕಡಿಮೆ ಆಗೋದಕ್ಕೆ ಲೆಗ್ ರೈಸಿಂಗ್ ಎಕ್ಸಸೈಸು ಅಥವಾ ಹೆಡ್ ರೈಸಿಂಗ್ ಎಕ್ಸಸೈಸ್ ಅಥವಾ ಬರೀ ಕಾಲ್ ಮೇಲೆ ಇಟ್ಕೊಂಡು ಒಂದು 6 ಮೇಲ್ಗಡೆ ಇಟ್ಕೊಂಡು ಹಾಗೇ ಇಟ್ಕೋಬೇಕು ಒಂದು 10-15 ನಿಮಿಷ ದಿನ. ಹಾಗೆ ಮಾಡೋದ್ರಿಂದ ಅಬ್ಡಮನ್ ಮಸಲ್ಸ್ ಟೈಟ್ ಆಗಿ ಹೊಟ್ಟೆ ದಪ್ಪ ಇರೋದನ್ನು ಸಣ್ಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕ್ರೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಬೊಜ್ಜನ್ನ ಒಂದು ಸಂಕೀರ್ಣವಾದ ಸಮಸ್ಯೆ ಅಂತಂದ್ರೆ ಪಜಲ್ ಅಂತ ಇಟ್ಕೊಂಡ್ರೆ ನಾವು ಇದನ್ನ ಅರ್ಥೈಸಿಕೊಳ್ಳೋದು ಹೇಗೆ, ಯಾವೆಲ್ಲ ಅಂಶಗಳು ಇದರಲ್ಲಿ ಸೇರ್ಕೊಳ್ಳುತ್ತೆ? ಇವಾಗ ಒಬಿಸಿಟಿ ನಾವು ನೋಡಿದ್ರೆ ಇವಾಗ ಚಿಕ್ಕಂದಿನಲ್ಲಿ ಮಕ್ಕಳಲ್ಲಿ ಅದರಲ್ಲಿ ಹಲವಾರು ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಮುಖ್ಯವಾದ ಫ್ಯಾಕ್ಟರ್ ಅಂದರೆ ಜೀನ್ಸು. ಜೀನ್ಸ್ಗಿಂತ ಇನ್ನೊಂದು ಏನಂದರೆ ಎನರ್ಜಿ ಡೆನ್ಸ್ ಡ್ರಿಂಕ್ಸ್ ಆ್ಯಂಡ್ ಫುಡ್ಸ್, ಅಂದರೆ ಅವರು ತಿನ್ನೋ ಆಹಾರ ಭಾಳ ಹೈ ಕ್ಯಾಲರೀಸ್ ಇರೋದು. ಮೂರನೇದು ಫಿಸಿಕಲ್ ಆ್ಯಕ್ಟಿವಿಟಿ, ಅವ್ರಿಗೆ ಭಾಳಷ್ಟು ಕಡಿಮೆ ಎಕ್ಸರ್ಸೈಸು ಸ್ಕೂಲ್ನಲ್ಲೂ ಮತ್ತು ಮನೆಯಲ್ಲೂ ಎಲ್ಲ ಕಡೆ ಕಡಿಮೆ ಆಗಿರೋದು. ಮತ್ತು ಅವರ ಜೀವನ ಶೈಲಿ ಅಂದರೆ ಟಿ ವಿ ಗೇಮ್ಸು, ಕಂಪ್ಯೂಟರ್ ಗೇಮ್ಸು, ಕಂಪ್ಯೂಟರಲ್ಲಿ ಇಂಟರ್ನೆಟ್ನಲ್ಲಿ ಇರೋದು ಅದೆಲ್ಲ ಹೆಚ್ಚಾಗ್ತಾ ಇದೆ. ಇವೆಲ್ಲ ಕಾರಣದಿಂದ ಅವರು ಇವತ್ತು ಜಾಸ್ತಿ ದಪ್ಪ ಆಗೋದಕ್ಕೆ ಸಾಧ್ಯ ಆಗಿದೆ. ಈಗ ನೀವು ಹೇಳಿದ್ರಿ, ಮತ್ತೆ ಇನ್ನೊಂದೇನಂದ್ರೆ ಒಬಿಸಿಟಿ ಬ್ಯಾಲೆನ್ಸ್ ಹೇಗೆ ಅಂದ್ರೆ, ಇವಾಗ ನಮ್ಮ ಸರ್ವೇಸ್ ಪ್ರಕಾರ 17% ಆಫ್ ದ ಡೇ ಅವರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, 32% ದಿನದಲ್ಲಿ ಬರೀ ಟಿ ವಿ ಗೇಮ್ಸ್ ಕಂಪ್ಯೂಟರ್ ಗೇಮ್ಸ್ ಮಾಡ್ತಾ ಇದ್ದಾರೆ ಹುಡುಗರು, ಮತ್ತೆ ಹುಡುಗಿರು 14% ಮಾತ್ರ ಪ್ರತಿದಿನ ಫಿಸಿಕಲ್ ಆಕ್ಟಿವಿಟಿ ಇದೆ, 27% ಟಿ ವಿ ಗೇಮ್ಸ್ ಕಂಪ್ಯೂಟರ್ ಗೇಮ್ಸ್ನಲ್ಲಿ ಇರ್ತಾರೆ. ಹೀಗೆ ಇರೋದ್ರಿಂದ ಅವರು ಇದು ನಾವು ಸರ್ವೆ ಮಾಡಿರೋ ಪ್ರಕಾರ ಕಂಡು ಬಂದಿರುವಂತಹ ಒಂದು ವಿಷಯ. ಇದರಿಂದ ಅವರು ದಪ್ಪ ಆಗೋದಕ್ಕೆ ಜಾಸ್ತಿ ಕಾರಣ ಆಗಿದೆ ಇವತ್ತು. ಡಾಕ್ಟ್ರೆ, ಇನ್ನೊಂದು ವಿಷಯವನ್ನು ನಾವಿಲ್ಲಿ ಗಮನಿಸಬಹುದು ಅಂತಂದ್ರೆ, ಹಿಂದೆಲ್ಲ ಈ ರೀತಿ ಸೈಕಲ್ಗಳು ಬಸ್ಗಳು ಇರ್ತಿರ್ಲಿಲ್ಲ, ಶಾಲೆಗೆ ಮೈಲಿಗಟ್ಟಲೆ ನಡೆಯುವಂತಹ ಒಂದು ಅನಿವಾರ್ಯತೆ ಇತ್ತು. ಹಾಗೆ ಶಾಲೆನಲ್ಲೂ ಸಾಕಷ್ಟು ರೀತಿಯ ಪಠ್ಯೇತರ ಚಟುವಟಿಕೆಗಳನ್ನ ಕ್ರೀಡೆಗಳನ್ನ ನಡೆಸ್ತಾ ಇದ್ರು. ಈಗ ಎಲ್ಲ ಬುರ್ರ ಅಂತ ಶಾಲೆಗೆ ಹೋಗೋದು ಮತ್ತೆ ಹಾಗೆ ವಾಪಸ್ ಬರೋದು, ಜೊತೆಗೆ ಹೋಮ್ವರ್ಕ್ ಆ ತರದೆಲ್ಲ ಕೊಟ್ಟರು ಸಹ ಅದೆಲ್ಲ ಕುತ್ಕೊಂಡು ಬರೆಯೋದಷ್ಟೇ ಆಗತ್ತೆ. ಎಲ್ಲೋ ಮಕ್ಕಳಿಗೆ ಶಾಲೆಯಲ್ಲೂ ಸಹ ಈ ರೀತಿಯ ಒಂದು ದೈಹಿಕ ಚಟುವಟಿಕೆ ಅಗತ್ಯ ಇದೆಯಾ, ಅದು ಕಡಿಮೆ ಆಗಿರೋದ್ರಿಂದ ಸಹ ಬೊಜ್ಜು ಬರ್ಲಿಕ್ಕೆ ಸಾಧ್ಯನಾ? ಹೌದು, ಇವಾಗ ನಾವು ಅದನ್ನು ಸರ್ವೆ ಪ್ರಕಾರ ನೋಡಿದ್ರೆ ನಾವು 1997 1999 2002 ಎರಡು ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತು ಸೆಕೆಂಡ್ರಿ ಸ್ಕೂಲ್ನಲ್ಲಿ ಅವ್ರಿಗೆ ಪಿ ಟಿ ಎಕ್ಸಸೈಸಸ್ಸು, ಫಿಸಿಕಲ್ ಎಜುಕೇಷನ್ನು, ಗೇಮ್ಸು ಎಷ್ಟಿತ್ತೋ ಅದು ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಪ್ರತಿಯೊಂದೂ ಸಿಗ್ನಿಫಿಕೆಂಟ್ ಚೇಂಜಸ್ ಬಂದಿದೆ. ಯಾಕಂದರೆ ಸ್ಕೂಲ್ಸಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಎಲ್ಲ ಪ್ಲೇಗ್ರೌಂಡ್ಸನ್ನು ತೆಗೆದು ಬರೀ ಶಾಲೆ ಕಟ್ತಾ ಇದ್ದಾರೆ, ಬಿಲ್ಡಿಂಗ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಕ್ಲಾಸ್ ರೂಮ್ಸ್ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾಳಷ್ಟು ಚೇಂಜಸ್ ಆಗಿ ಇದರಿಂದ ಅವರು ವ್ಯಾಯಾಮ ಕಡಿಮೆ ಆಗೋಗಿದೆ ಮಕ್ಕಳಲ್ಲಿ, ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಇದರಿಂದನೂ ಭಾಳ ಮುಖ್ಯವಾಗಿ ದಪ್ಪ ಆಗೋದಕ್ಕೆ ಇದಾಗಿದೆ. ತಂದೆ ತಾಯಿಯರು ತಮ್ಮ ಮಕ್ಕಳಲ್ಲಿ ಬೊಜ್ಜು ಬರದೇ ಇರಲು ಏನೆಲ್ಲ ರೀತಿಯ ಸಲಹೆಗಳನ್ನು ಪಾಲಿಸಬಹುದು? ಅಂದರೆ ತಂದೆ ತಾಯಿಯರು ನಾನು ಹೇಳ್ದಂಗೆ ರೋಲ್ ಮಾಡೆಲ್ಸ್ ಇವರಿಗೆ. ಅವರು ಸುಮಾರು ರೆಕಮೆಂಡೇಷನ್ಸ್ ಇದೆ,
ರೆಕಮೆಂಡೇಶನ್ಸ್ ಬಂದ್ಬಿಟ್ಟು ಏನಂದರೆ ಅವ್ರ ಬಿಲೀಫ್ಸು ಮತ್ತು ಸೋಷಿಯಲೈಸೇಷನ್ನು ಎಲ್ಲ ಹೇಳ್ಕೊಡ್ಬೇಕು. ಅವ್ರಿಗೆ ತಪ್ಪು ಮಾನಸಿಕ ಕಲ್ಪನೆಗಳಿದ್ದರೆ ಅದನ್ನು ಹೋಗ್ಲಾಡಿಸ್ಬೇಕು. ಮತ್ತು ನಾವು ಕರೆಕ್ಟಾಗಿ ಏನೇನು ಜೀವನ ಶೈಲಿ ಪಾಲಿಸಿ ಅದು ಅವರು ಪಾಲಿಸೋ ಥರ ನಾವು ರೋಲ್ ಮಾಡೆಲ್ಸ್ ಆಗಬೇಕು. ಮತ್ತು ಹೆಚ್ಚಾಗಿ ಜೊತೆ ಸೇರಿ ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಬೇಡ. ಸೋಷಿಯಲೈಸೇಷನ್ ಎಲ್ಲ ಕಡೆ ಹೋಗಿ ಮಕ್ಕಳ ಜೊತೆ ಆಟ ಆಡು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು, ಪ್ರೋತ್ಸಾಹಿಸ್ಬೇಕು. ಮತ್ತು ಅವರ ಬಿಹೇವಿಯರಲ್ಲಿ ಚೇಂಜಸ್ಸನ್ನು ಮಾಡಿಸ್ಕೊಡ್ಬೇಕು. ಮತ್ತು ದಿನ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು, ವಿಚಾರ ಮಾಡಬೇಕು. ಡೈಲಿ ಇಂಟ್ರ್ಯಾಕ್ಷನ್ ಇರಬೇಕು ನಮಗೆ ಅವ್ರ ಜೊತೆ. ಹಾಗೆ ಇಂಟ್ರ್ಯಾಕ್ಷನ್ ಇರೋದ್ರಿಂದ ಬಹಳಷ್ಟು ಅವರು ಕಲಿತಾರೆ. ಡಾಕ್ಟ್ರೆ, ತಂದೆ ತಾಯಿಯರು ಬೇರೆ ಇನ್ನೇನು ಸಲಹೆಗಳನ್ನು ಪಾಲಿಸಬಹುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಕರೆಯನ್ನು ತೆಗೆದುಕೊಂಡ್ಬಿಡೋಣ. ಅನಿತಾ ಅನ್ನೋರು ರಾಜಾಜಿನಗರದಿಂದ ಕರೆ ಮಾಡಿದ್ದಾರೆ. ಹಲೋ. ಹಲೋ ಅನಿತಾ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ಪ್ರಶ್ನೆ, ನನಗೆ ಇವಾಗ 30 ಇಯರ್ಸ್, ನನ್ನ ಹೈಟ್ ಬಂದು 5.7 ಇದೆ, ನನ್ನ ವೇಟ್ ಬಂದು 75.5 ಇದೆ. ನಾನು ಮೊದಲು ತುಂಬಾ 40 ಕಿಲೋ ಇದೆ ಮಕ್ಕಳಾಗಕ್ ಮುಂಚೆ. ಈಗ ಮತ್ತೆ ನನ್ನ ಸೊಂಟ ಸುತ್ತ ತುಂಬಾ ಬೊಜ್ಜಿದೆ, ಅದು ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ. ನೀವು ಸುಮಾರು 8 ಕೆಜಿ ಜಾಸ್ತಿ ಇದ್ದೀರಿ ನಿಮ್ಮ ಎತ್ತರಕ್ಕೆ, ನಿಮ್ಮ ತೂಕ ಕಂಪೇರ್ ಮಾಡಿದ್ರೆ. ಅದಲ್ಲದೆ ಇವಾಗ ಮಾಮೂಲಾಗಿ ಪ್ರೆಗ್ನೆನ್ಸಿ ಆದಮೇಲೆ ಹೊಟ್ಟೆ ಹತ್ರ ಜಾಸ್ತಿ ಕೊಬ್ಬು ಶೇಖರಣೆ ಆಗೋದು ಸಹಜ. ಎರಡನೇದು, ಹೊಟ್ಟೆಯ ಮಾಂಸಖಂಡಗಳು ಬಹಳ ದೊಗಳೆ ಆಗೋಗುತ್ತೆ, ಹಾಗೆ ದಪ್ಪ ಕಾಣುತ್ತೆ. ಸೊ ಅದು ಬರೀ ಕೊಬ್ಬಿಂದ ಒಂದೇ ಅಲ್ಲ, ಆದರೆ ಮಸಲ್ಸ್ ವೀಕ್ ಆಗಿ ಒಂಥರ ಲೂಸ್ ಆಗೋಗುತ್ತೆ ಹೊಟ್ಟೆ. ಸೊ ಅಬ್ಡಾಮಿನಲ್ ಎಕ್ಸಸೈಸಸ್ ಬಹಳಷ್ಟು ಬೇಕಾಗುತ್ತೆ ಇವರಲ್ಲಿ. ನಾವು ಅರ್ಲಿ ಮಾರ್ನಿಂಗ್ 5 o'clock ಇದು ವಾಕ್ ಎಲ್ಲ ಮಾಡ್ತೀನಿ. ಆ ವಾಕಿಂಗ್ ಬಹಳ ಒಳ್ಳೆಯದು ಅಂದರೆ ನಿಮ್ಮ ಜನರಲ್ ವೆಯ್ಟ್ ಲಾಸ್ಗೆ. ಇವಾಗ 8 ಕೆಜಿ ಜಾಸ್ತಿ ಇದ್ದೀರಿ, ವಾಕಿಂಗ್ ಎಷ್ಟು ಮಾಡ್ತಾ ಇದ್ದೀರಿ ನೀವು? ವಾಕಿಂಗ್ ಒಂದು 30 ಮಿನಿಟ್ಸ್ ಮಾಡ್ತೀನಿ. 30 ಮಿನಿಟ್ಸ್ ಸಾಲದು. ನೀವು ವೆಯ್ಟ್ ಮೇಂಟೈನ್ ಆಗೋದಕ್ಕೆ 30 ಮಿನಿಟ್ಸ್ ಸಾಕು, ಆದರೆ ಕಡಿಮೆ ಆಗಬೇಕು ಅಂದರೆ ಮಿನಿಮಮ್ 45 to 1 hour ಮಾಡಬೇಕು. 1 ಗಂಟೆ ನೀವು ವಾಕಿಂಗ್ ಮಾಡಬೇಕು, ಅದರಲ್ಲಿ 30-40 ನಿಮಿಷ ಸ್ವಲ್ಪ ಬೆವರು ಬರಬೇಕು, ಬ್ರಿಸ್ಕ್ ವಾಕ್ ಮಾಡಬೇಕು. ಹಾಗೆ ಮಾಡಿದ್ರೇ ನಿಮಗೆ ವೆಯ್ಟ್ ಕಮ್ಮಿ ಆಗೋದು. ಪ್ಲಸ್ ಬರೀ ವಾಕಿಂಗ್ನಿಂದ ಆಗೋದಿಲ್ಲ, ಡಯಟನ್ನು ಭಾಳ ಮುಖ್ಯ, ಅದನ್ನು ಕಡಿಮೆ ಮಾಡ್ಕೋಬೇಕು ನೀವು. ಸೊ ಅವೆರಡೂ ಕಂಬೈನ್ ಆದ್ರೇ ವೆಯ್ಟ್ ಲಾಸ್ ಆಗೋದು. ಅದ್ರ ಜೊತೆಗೆ ನೀವು ಅಬ್ಡಾಮಿನಲ್ ಎಕ್ಸಸೈಸಸ್ ಮಾಡಲೇಬೇಕು, ಬರೀ ವಾಕಿಂಗ್ನಿಂದ ಆಗೋದಿಲ್ಲ. ಅಬ್ಡಮನ್ ಮಸಲ್ಸ್ಗೆ ಬೇರೆ ಎಕ್ಸಸೈಸಸ್ ಮಾಡಿದ್ರೆ ಅದರಿಂದ ಕಮ್ಮಿ ಆಗುತ್ತೆ. ಕೆ ಆರ್ ಪುರಂನಿಂದ ಜ್ಯೋತಿ ಅನ್ನೋರು ಕರೆಯನ್ನು ಮಾಡಿ ಕಾಯ್ತಾ ಇದ್ದಾರೆ. ಹಲೋ. ಹಲೋ ಜ್ಯೋತಿ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ. ಹಲೋ ಸರ್. ಹೇಳಿ ಜ್ಯೋತಿ ಅವರೇ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ. ಓಕೆ ಸರ್. ಓಕೆ ಮೇಡಮ್. ಹಲೋ. ಕೇಳಿ ಸರ್. ನನ್ನ ಏಜ್ 23 ಸರ್. ನಾನು ಇವಾಗ 65 kg ಇದ್ದೀನಿ ಸರ್. ನನ್ನ ಹೈಟ್ 2.7 ಸರ್. 4.7 ಸರ್. ಅಂದ್ರೆ ನಿಮ್ದು ಬಹಳಷ್ಟು ಜಾಸ್ತಿ ಇದೆ. ನಿಮ್ದು ನಿಮ್ ತೂಕ ಎಷ್ಟಂದ್ರಿ? 65. ನೀವು 4'7" ಇದ್ದೀರಾ? ಅಂದ್ರೆ 120-140 cm ಇದ್ದೀರಿ. ಸೊ ನಿಮ್ಮ BMI ಅಂತ ಬಂದ್ಬಿಟ್ಟು ಅದು 30-34 ಬಂದಿದೆ. ಅಂದರೆ 30 ಹೆಚ್ಚು BMI ಇದ್ದರೆ ಅದು ಒಬಿಸಿಟಿ ಅಂತ ಹೇಳ್ತೀವಿ. ಅದು ಅತಿ ಬೊಜ್ಜು ಬಂದಿದೆ ನಿಮಗೆ, ಕ್ಲಾಸ್ 1 ಒಬಿಸಿಟಿ ಅಂದೇವೆ. 30-35 ಇದ್ದರೆ ನಿಮಗೆ ಸಕ್ಕರೆ ಕಾಯಿಲೆ ಏನಾದರೂ ಇದೆಯಾ? BP ಕಾಯಿಲೆ ಇದೆಯಾ? ಮಂಡಿ ನೋವು, ಸೊಂಟ ನೋವು ಏನಾದರೂ ಇದೆಯಾ? ಉಸಿರಾಟದ ತೊಂದರೆ ಇದೆಯಾ? ಓಕೆ. ನೀವು ಬರೀ 23 ಇಷ್ಟಕ್ಕೆ ಇದು ಭಾಳ ಜಾಸ್ತಿ ಆಯಿತು. ನೀವು ಬಹಳಷ್ಟು ಪ್ರಯತ್ನ ಮಾಡಬೇಕು, ಭಾಳಷ್ಟು ಡಯಟಿಂಗು ಎಕ್ಸಸೈಸು ಎರಡೂ ಅಳವಡಿಸ್ಕೋಬೇಕು. ಅದರಲ್ಲಿ ಆಗಲಿಲ್ಲ ಅಂದರೆ ನೀವು ಯೋಗ ಪ್ರಾಣಾಯಾಮ ಅದನ್ನು ಕಲೀರಿ. ಅದರಲ್ಲೂ ಆಗಲಿಲ್ಲ ಅಂದರೆ ನೀವು ಯಾರಾದರೂ ವೈದ್ಯರನ್ನು ನೋಡಬೇಕು. ಪ್ಲಸ್ ನೀವು ಕೆಲವು ರಕ್ತ ಪರೀಕ್ಷೆಗಳು ಮಾಡಿ ತೂಕ ಜಾಸ್ತಿ ಇರೋದಕ್ಕೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ನಿಮ್ಮಲ್ಲಿ ಅನ್ನೋದನ್ನು ಕಂಡುಹಿಡ್ಕೋಬೇಕು. ಸೊ ನೀವು ವೈದ್ಯರನ್ನ ಯಾರನ್ನಾದರೂ ನೋಡೋದು ಒಳ್ಳೆಯದು.
ಡಾಕ್ಟರ್, ನೀವು ಈಗ ತಂದೆ ತಾಯಿಯರಿಗೆ ಮಕ್ಕಳಲ್ಲಿ ಬೊಜ್ಜು ಬಾರದಂತೆ ತಡೆಗಟ್ಟಲಿಕ್ಕೆ ಸಲಹೆಗಳನ್ನ ನೀಡ್ತಾ ಇದ್ರಿ, ಅದರಲ್ಲಿ ಒಂದು ಅಂತಂದ್ರೆ ವ್ಯಾಯಾಮವನ್ನ ಮಾಡುವಂತದ್ದು. ಹೌದು, ಇದ್ರ ಬಗ್ಗೆ ಸಹ ಏನಾದ್ರೂ ಒಂದು ಗೈಡ್ ಲೈನ್ಸ್ ಅಂತ ಇದೆಯಾ? ಇವಾಗ ಯು ಕೆ ನಲ್ಲಿ ಇದಕ್ಕೆ ಗೈಡ್ಲೈನ್ಸ್ ಅಂತ ಬಂದಿದೆ, ಎಕ್ಸಸೈಸ್ ಗೈಡ್ಲೈನ್ಸ್ ಪ್ರತಿಯೊಂದು ಮಕ್ಕಳಿಗೇನು ಬೇಕೇ ಬೇಕು ಅಂತ. ಅದರ ಪ್ರಕಾರ ಎಲ್ಲ ಚಿಕ್ಕ ಮಕ್ಕಳಲ್ಲಿ ಸೇಫ್ಟಿ ಮುಖ್ಯ. ನಾವು ಯಾವ ಥರ ವ್ಯಾಯಾಮ ಯಾವ ಥರ ಆಟ ತೋರಿಸ್ತೀವಿ ಅನ್ನೋದು ಅದ್ರ ಸೇಫ್ಟಿ ಒಂದು ನೋಡಿಕೊಂಡು, ಮತ್ತು ಇಂಟ್ರೆಸ್ಟ್ ಅವ್ರಿಗೆ ಇಂಟ್ರೆಸ್ಟ್ ಇರುವಂತಹ ಒಂದು ಆಟಗಳನ್ನು ಹೇಳ್ಕೊಡ್ಬೇಕು ಅಥವಾ ಮಾಡೋದಕ್ಕೆ ಪ್ರೋತ್ಸಾಹಿಸ್ಬೇಕು. ಇದು ಕಮ್ಮಿ ಅಂದರೆ ಒಂದು ಗಂಟೆ ಕಾಲ ಪ್ರತಿದಿನ ಮಕ್ಕಳು ವ್ಯಾಯಾಮ ಮಾಡಲೇಬೇಕು. ಹೀಗೆ ಮಾಡ್ತಾ ಇದ್ರೆ ಅವರ ತೂಕ ಚೆನ್ನಾಗಿರುತ್ತೆ, ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಅಂದ್ರೆ 5-18 ವರ್ಷದ ಮಕ್ಕಳು ದಿನಕ್ಕೆ ಒಂದು ಗಂಟೆ ಕಾಲ ಚೆನ್ನಾಗಿ ಆಟಾಡಬೇಕು, ವ್ಯಾಯಾಮ ಇರಬೇಕು ಅವ್ರ ಮೈಗೆ. ಮತ್ತೆ ಇನ್ನೊಂದು ಟಿವಿ ನೋಡೋದ್ರ ಮೇಲೂ ಗೈಡ್ಲೈನ್ಸ್ ಅಂತ ಬಂದಿದೆ ಅಮೆರಿಕನಲ್ಲಿ. ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅವರು ಈ ಗೈಡ್ಲೈನ್ಸ್ ಮಾಡಿದ್ದಾರೆ. ಅವರ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಇರುವ ಮಕ್ಕಳಲ್ಲಿ 2 ಗಂಟೆಗಿಂತ ಹೆಚ್ಚು ಟಿವಿ ನೋಡೋ ಹಾಗಿಲ್ಲ ಅವರು ಇಡೀ ದಿನ ಲೆಕ್ಕ ಹಾಕಿದ್ರೆ. ಮತ್ತು 2 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಲ್ಲಿಗೆ ಟಿವಿ ನೋಡೋದಕ್ಕೆ ಬಿಡಲೇಬಾರ್ದು ನಾವು, ಅದು ಬಹಳ ಅವ್ರಿಗೆ ಹಾನಿಕರ. ಮತ್ತು ಅಭ್ಯಾಸನೂ ಬಂದ್ಬಿಡುತ್ತೆ ಅವ್ರಿಗೆ ಟಿವಿ ನೋಡೋದು, ಅದು ಒಳ್ಳೇದಲ್ಲ. ಸೊ ಈ ಗೈಡ್ಲೈನ್ಸ್ನ ನಾವು ಪಾಲಿಸೋದು ಬಹಳ ಒಳ್ಳೆಯದು. ಮುಂದಿನ ಕರೆ ಲತಾ ಅನ್ನೋರದ್ದು, ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ಹಲೋ ಲತಾ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ. ಮೇಡಮ್, ನನಗೆ ಒಬೆಸಿಟಿಯಿಂದ ಇದು ಪಿ ಸಿ ಓಡಿ ಪ್ರಾಬ್ಲಮ್ ಆಗಿದೆ ಮೇಡಮ್. ಬಟ್ ನನ್ನ ಹೈಟ್ ಬಂದು 5.1 ಇದೆ, ನನ್ 5.1 ಇದೆ, ಪ್ಲಸ್ ನನಗೆ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದ್ದಾರೆ. ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ನನಗೆ. ಸೊ ಅದಕ್ಕೆ ಪಿ ಸಿ ಓಡಿಗೆ ಏನಾದರೂ ಸೊಲ್ಯೂಷನ್ ಇದೆಯಾ ಸರ್? ಅದಕ್ಕೆ ನನಗೆ ಸರಿಯಾಗಿ ಮೆನ್ಸಸ್ ಆಗಲ್ಲ. ನಿಮ್ದು ತೂಕ ಎಷ್ಟು ಅಂತ ಹೇಳಲಿಲ್ಲ ನೀವು. ಸರ್, ನಂದು ತೂಕ ಬಂದು 68 ಇದೆ. 68. ನೀವು ಆಕ್ಚುಲಾಗಿ 52 ಕೆಜಿ ಇರಬೇಕು ನಿಮ್ಮ ಎತ್ತರಕ್ಕೆ. ನೀವು ಸುಮಾರು 16 ಕೆಜಿ ಜಾಸ್ತಿ ಇದ್ದೀರಿ. ನೋಡ್ಲಿಕ್ಕೆ ನಾನು ಅಷ್ಟು ದಪ್ಪ ಕಾಣಿಸಲ್ಲ, ಎಲ್ಲ ಕರೆಕ್ಟ್ ಆಗಿದೆಯಾ? ತುಂಬಾ ದಪ್ಪ ಏನಿಲ್ಲ ಅಂತಾರೆ. ಕೆಲವರಲ್ಲಿ ಅದೇ ಸ್ವಲ್ಪ ಮೋಸ ಹೋಗ್ತಾರೆ ಜನ, ಕೆಲವರಿಗೆ ದಪ್ಪ ಫ್ಯಾಟು ಕಡಿಮೆ ಇರ್ಬೋದು, ಕೆಲವರಿಗೆ ಬೋನ್ ವೆಯ್ಟ್ ಜಾಸ್ತಿ ಇರ್ಬೋದು. ಅದಕ್ಕೆ ನೀವು ಬರೀ ವೆಯ್ಟ್ ಒಂದೇ ನೋಡಿದ್ರೆ ಸಾಲದು, ಬಾಡಿ ಫ್ಯಾಟ್ ಅನಾಲಿಸಿಸ್ ಅಂತಲೂ ಮಾಡಿಸ್ಬೇಕು. ಅದರಿಂದ ಗೊತ್ತಾಗುತ್ತೆ ನೀವು ನಿಜವಾಗ್ಲೂ ನಿಮಗೆ ಕೊಬ್ಬು ಹೊಟ್ಟೆ ಇದೆಯಾ, ಮೈನಲ್ಲಿ ಎಷ್ಟಿದೆ, ಹೆಚ್ಚಿದೆಯಾ ಇಲ್ವಾ, ಅದನ್ನು ನೋಡ್ಕೋಬೋದು. ಮತ್ತು ಅದು ನೋಡಿಕೊಂಡು ಯಾವ ಮಂತ್ರನೂ ಇಲ್ಲ ಇದಕ್ಕೆ, ಡಯಟ್ ಎಕ್ಸರ್ಸೈಸ್ ಎರಡು ಕಂಬೈನ್ ಮಾಡಲೇಬೇಕು. ಬೆಳಗ್ಗೆ 5:30 ವಾಕ್ ಹೋದ್ರೆ 45 ಮಿನಿಟ್ಸ್ ವಾಕ್ ಮಾಡ್ತೀನಿ ಸರ್. 1 ಅವರ್ ಮಾಡ್ಬೇಕು ನೀವು. ನೀವು ಮಾಡೋದ್ರಿಂದ ಸ್ವೆಟ್ ಆಗ್ಬೇಕು ಅನ್ನೋದೇನಿಲ್ಲ. ನೀವು ಹಾರ್ಟ್ ಬೀಟಿಂಗ್ ನೋಡ್ಕೊಳ್ಳಿ, ಪಲ್ಸ್ ರೇಟ್ ನೋಡ್ಕೊಳ್ಳಿ, ಮಿನಿಮಮ್ 20 ಜಾಸ್ತಿ ಆಗ್ಬೇಕು, 20-30 ಪಲ್ಸ್ ರೇಟ್ ಜಾಸ್ತಿ ಆಗ್ಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಹಾಗೆ ಜಾಸ್ತಿ ಇರೋದು ಹಾಗೆ ಮೇಂಟೈನ್ ಮಾಡ್ಬೇಕು. ನೀವು 40-45 ನಿಮಿಷ 1 ಗಂಟೆ ವಾಕಿಂಗ್ ಮಾಡಿ, ಅದರಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಇರೋ ಅಷ್ಟು ಸ್ಪೀಡ್ ಅಲ್ಲಿ ವಾಕಿಂಗ್ ಮಾಡಿ, ಆವಾಗ ನೋಡಿ ಕಮ್ಮಿ ಆಗುತ್ತೆ. ಅದು ಇದು ಕ್ಯಾಚ್ 22 ಸಿಚುವೇಶನ್ ಅಂತಾರೆ. ಅಂದ್ರೆ ಹಾರ್ಮೋನ್ ಸರಿ ಇಲ್ಲದೆ ಇರೋದ್ರಿಂದ ತೂಕನೂ ಜಾಸ್ತಿ ಇರುತ್ತೆ, ತೂಕ ಜಾಸ್ತಿ ಇರೋದ್ರಿಂದ ಹಾರ್ಮೋನ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ತೂಕ ಸರಿ ಹೋದ್ರೆ ಹಾರ್ಮೋನ್ ಸರಿ? ಹೌದು ಹೌದು, ಪಿ ಸಿ ಓಡಿ ಬಹಳಷ್ಟು ಕಡಿಮೆ ಆಗುತ್ತೆ ನೀವು ತೂಕ ಕಡಿಮೆ. ಇಲ್ಲ, ಅದು ಬಹಳಷ್ಟು ರಿಸರ್ಚ್ ಆಗಿದೆ ಪಿ ಸಿ ಓಡಿ ಮೇಲೆ, ಅದು ಕಾಯಿಲೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಮೇ ಬಿ ಅನ್ ಎಂಡ್ ಎಫೆಕ್ಟ್ ಆಫ್ ಒಬಿಸಿಟಿ, ಅದು ನಮಗೆ ಗೊತ್ತಿಲ್ಲ. ಬಟ್ ನೀವು ಹಾಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಭಾಳಷ್ಟು ಹೆಂಗಸರಿಗೆ ಪಿ ಸಿ ಓಡಿ ಇದೆ, ಇದರಿಂದ ಯಾವ ತೊಂದರೆನೂ ಇಲ್ಲ. ಅದಕ್ಕೆ ಸಾಕಷ್ಟು ಟ್ರೀಟ್ಮೆಂಟು ಇದೆ, ಪ್ರತಿಯೊಬ್ಬರಿಗೂ ಟ್ರೀಟ್ಮೆಂಟ್ ತೊಗೋಬೇಕಂತ ಏನಿಲ್ಲ. ನಿಮಗೆ ಬಂಜೆತನ ಅಥವಾ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ. ಡಾಕ್ಟ್ರೆ, ನೆರೆ ರಾಜ್ಯದ ಕೊಯಮತ್ತೂರಿನಿಂದ ಅನಿತಾ ಅನ್ನೋರು ಕರೆಯನ್ನು ಮಾಡಿದ್ದಾರೆ. ಹಲೋ, ಹಲೋ ಮ್ಯಾಮ್, ನಾ ಕೊಯಮತ್ತೂರಿಂದ ಹೇಳಿಮ್ಮ. ನಮ್ಮ ಮನೆಯವರು 6.1 ಇದೆ, ಆಯ್ತು, 93 ಕಿಲೋ ಇದ್ದಾರೆ, ಜಾಸ್ತಿ ಆಯ್ತಲ್ಲ ಅಂತ. ಸ್ವಲ್ಪ ಒಂದು 12 ಕೆಜಿ ಜಾಸ್ತಿ ಇದೆ, 10-12 ಕೆಜಿ ಜಾಸ್ತಿ ಇದ್ದಾರೆ.
ಸ್ವಲ್ಪ ಡೈಲಿ ನೀವು ಅವರ ಜೊತೆಲಿ ವಾಕಿಂಗ್ ಹೋಗಿ ಚೆನ್ನಾಗಿರ್ತೀರಿ. ಅದು ಪಾಪು ಇದೆ ಸರ್, ಒನ್ ಫಿಯರ್. ಪಾಪು ನೆತ್ಕೊಂಡು ವಾಕಿಂಗ್ ಹೋದ್ರೆ ಇನ್ನೂ ಕಮ್ಮಿ ಆಗ್ತಾರೆ ತೂಕ. ಡಾಕ್ಟ್ರೆ, ಈಗ ಹಲವಾರು ಪ್ರಶ್ನೆಗಳು ವಯಸ್ಕರಲ್ಲೂ ಕೂಡ ಬೊಜ್ಜಿದ್ದು ಬಂತು. ಅದರಲ್ಲಿ ಒಬ್ರು ಕೇಳಿದ್ರು, ನೀವು ಅವರ ಬಿ ಎಂ ಐ ಏನಿದೆ ಇದು 33 ಅಂತ ಹೇಳಿದ್ರಿ, ಸುಮಾರು ಅಷ್ಟಿದೆ, ಜಾಸ್ತಿ ಆಯ್ತು ತೂಕ ಅಂತ. ಹಾಗೆ ಈ ಬಿ ಎಂ ಐ ಅನ್ನುವಂಥದ್ದು 40 ಅದಕ್ಕಿಂತ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆಯಾ? ಅಷ್ಟೊಂದು ತೂಕ ಹೆಚ್ಚಿದ್ದಲ್ಲಿ ಬರೀ ವ್ಯಾಯಾಮ ಮತ್ತೆ ಈ ರೀತಿಯ ಆಹಾರ ನಿಯಂತ್ರಣ ಸಾಲಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅದಕ್ಕೆ ಏನಾದರೂ ಚಿಕಿತ್ಸೆಯನ್ನು ನೀಡಲಿಕ್ಕೆ ಆಗುತ್ತಾ? ನಾವು ಇವಾಗ ಹೊಸದಾಗಿ ನಾವು ಸರ್ಜರಿ ಅನ್ನೋದು ಬಂದಿದೆ, ಅಂದರೆ ಇದು ಸುಮಾರು 30-40 ವರ್ಷದಿಂದ ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇವಾಗ ಪ್ರತಿಯೊಂದು ಕಡೆಯೂ ಪ್ರಪಂಚದಲ್ಲಿ ಗೈಡ್ಲೈನ್ಸ್ ಅಂತ ಬಂದಿದೆ, ಇದರ ಪ್ರಕಾರ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಬಂದಿದೆ, ಅಂದರೆ ವೆಯ್ಟ್ ಲಾಸ್ ಸರ್ಜರಿ ಅಂತ. ಇದು ಬರೀ ಲೈಪೋಸಕ್ಷನ್, ಬರೀ ಫ್ಯಾಟ್ ಮಾತ್ರ ತೆಗೆಯೋದು ಆ ಥರ ಅಲ್ಲ, ಇದು ಅವರು ತೂಕ ಕಡಿಮೆ ಆಗೋದಕ್ಕೆ ಹೊಟ್ಟೆ ಒಳಗಡೆ ಮಾಡುವಂತಹ ಒಂದು ಶಸ್ತ್ರಚಿಕಿತ್ಸೆ. ಈ ಶಸ್ತ್ರಚಿಕಿತ್ಸೆಯಿಂದ ಅವರು ಜೀವನ ಪರ್ಯಂತ ಕಡಿಮೆ ತೂಕ ಇರೋದಕ್ಕೆ ಸಾಧ್ಯ ಆಗುತ್ತೆ. ಈ ಶಸ್ತ್ರಚಿಕಿತ್ಸೆ ನಾವಲ್ಲಿ ನಾವು ಯಾವ ಕೊಬ್ಬನ್ನು ತೆಗೆಯೋದಿಲ್ಲ, ಆದರೆ ಜಠರದ ಗಾತ್ರವನ್ನು ಕಡಿಮೆ ಮಾಡ್ತೀವಿ, ಮತ್ತು ಚಿಕ್ಕ ಕರಳನ್ನು ಸ್ವಲ್ಪ ಬೈಪಾಸ್ ಅಂತ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ಅವರು ತಿನ್ನೋದನ್ನು ಕಡಿಮೆ ಮಾಡ್ತೀವಿ, ಜೀರ್ಣ ಶಕ್ತಿಯನ್ನು ಕಡಿಮೆ ಮಾಡ್ತೀವಿ, ಅಥವಾ ಎರಡೂ ಮಾಡ್ತೀವಿ. ಇದಕ್ಕೆ ಹಲವಾರು ಶಸ್ತ್ರಚಿಕಿತ್ಸೆಗಳಿದೆ. ಅದು ಯಾವ್ಯಾವ ವಿಧ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಕರೆಯನ್ನು ತೆಗೆದುಕೊಂಡ್ಬಿಡೋಣ. ಆನೇಕಲ್ನಿಂದ ಮಹೇಶ್ ಅನ್ನೋರು ಕರೆಯನ್ನ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಮೇಡಮ್. ಬೇಗ ಪ್ರಶ್ನೆಯನ್ನ ಕೇಳಬೇಕು, ಸಮಯ ಆಗ್ತಾ ಇದೆ. ಕೇಳಿ ಸರ್. ನಮಗೆ 22 ಅಂತ ಏಜ್, 68 ವೇಟ್ ಇದ್ದೀನಿ ಸರ್. ನಮಗೆ ಇದು ಗ್ಯಾಸ್ಟ್ರಿಕ್ ಇದಾಗಿದೆ, ಬಟ್ಟೆ ಸ್ವಲ್ಪ ಮುಂದೆ ಬಂದಿದೆ, ಬೊಜ್ಜು ಸ್ವಲ್ಪ ಬಂದಿದೆ ಸರ್. ನಿವಾರಣೆ ಏನು, ಏನ್ ಮಾಡ್ಬೇಕು ಅಂತ? ಇವಾಗ ನಿಮ್ಮ ಹೈಟ್ ಎಷ್ಟಿದೆ? 5.8 ಸರ್. 5.8, 68 ಇದ್ದೀರಿ, ಅಂದ್ರೆ ಸುಮಾರು 8 kg ಜಾಸ್ತಿ ಇದ್ದೀರಿ. ನೀವು ಅದಕ್ಕೆ ವ್ಯಾಯಾಮ ಮಾಡಬೇಕು. ಸ್ವಲ್ಪ ಹೊಟ್ಟೆ ಮಾತ್ರ ಲೂಸ್ ಆಗಿದ್ರೆ ಅಬ್ಡಾಮಿನಲ್ ಎಕ್ಸಸೈಸಸ್ ಮಾಡಬೇಕು. ನಿಮ್ದು ಜಾಸ್ತಿ ಓವರ್ ವೇಟ್ ಏನಿಲ್ಲ, ಆಲ್ಮೋಸ್ಟ್ ನಾರ್ಮಲ್ ವೇಟ್. ಹೆಚ್ಚು ತೂಕ ಸ್ವಲ್ಪ ಮಟ್ಟಿಗೆ ತೂಕ ಕಡಿಮೆ ಮಾಡಬೇಕು. ಅದಕ್ಕೆ ಹೊಟ್ಟೆ ಬಂದಿದೆ ಸರ್. ಹೊಟ್ಟೆಗೆ ನೀವು ಅಬ್ಡಾಮಿನಲ್ ಎಕ್ಸಸೈಸಸ್ ಅಂತ ಮಾಡಬೇಕು, ಮತ್ತೆ ಸ್ವಲ್ಪ ಕಪಾಲಭಾತಿ ಆ ಥರ ಮಾಡ್ಬೋದು. ಅದು ಗ್ಯಾಸ್ಟ್ರಿಕ್, ನಾವು ತೂಕ ಹೆಚ್ಚಾದಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಒಂದೊಂದ್ಸತಿ ಗ್ಯಾಸ್ಟ್ರಿಕ್ ನಿಂದಾನು ತೂಕ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಗ್ಯಾಸ್ಟ್ರಿಕ್ ಇರೋವಾಗ ನಾವು ಜಾಸ್ತಿ ತಿನ್ನಕ್ ಶುರು ಮಾಡ್ತೀವಿ, ಹೊಟ್ಟೆ ನೋವು ತಡಿಲಾರದೆ ಉರಿ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಅದರಿಂದನೂ ಒಬಿಸಿಟಿ ಆಗುತ್ತೆ. ನೀವು ಎರಡಕ್ಕೂ ಟ್ರೀಟ್ಮೆಂಟ್ ತೊಗೋಬೇಕು, ಅಂದರೆ ನೀವು ಡಯಟನ್ನು ಸರಿಯಾಗಿ ಪಾಲಿಸ್ಬೇಕು, ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಬೇಕು, ಹೋಟೆಲ್ಸು ಎಲ್ಲ ಮಸಾಲ ಎಣ್ಣೆ ಅದನ್ನು ಕಡಿಮೆ ಮಾಡಿದ್ರೆ ಅಸಿಡಿಟಿನೂ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗುತ್ತೆ, ಹೊಟ್ಟೆನೂ ಕಡಿಮೆ ಆಗುತ್ತೆ. ಡಾಕ್ಟರ್, ಇಂದಿನ ಕಾರ್ಯಕ್ರಮದ ಕಡೆಯ ಕರೆಯಾಗಿ ಗಾಯತ್ರಿ ಮಹಾಲಕ್ಷ್ಮೀಪುರಂ ಅವರ ಪ್ರಶ್ನೆಯನ್ನ ಕೇಳೋಣ. ಹಲೋ, ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ. ಮೇಡಮ್, ನಮಗೆ ಇಬ್ರು ಮಕ್ಕಳಾಗಿ ಇದ್ದಾರೆ, ಸಿಜೇರಿಯನ್ ಆಗಿತ್ತು. ಹೊಟ್ಟೆಯಲ್ಲಿ ಸ್ವಲ್ಪ ಬೊಜ್ಜಿನ ಅಂಶ ಇದೆಲ್ಲ, ಸಾಮಾನ್ಯ ಸಿಜೇರಿಯನ್ ಆದವರಿಗೆಲ್ಲ ಇರುತ್ತೆ ಅಂತ ಹೇಳ್ತಾರೆ, ಅದು ಯಾತ್ರೆಯಿಂದ? ಅದು ಸಿಜೇರಿಯನ್ ಆದವ್ರಿಗೆಲ್ಲಾರು ಇರುತ್ತೆ ಅಂತ ಅಲ್ಲ, ನಾವು ಶುರುನಲ್ಲಿ ಬಾಣಂತಿ ಅನ್ಬಿಟ್ಟು ಪೂರ್ತಿ ರೆಸ್ಟಲ್ಲಿ ಇದ್ಬಿಡ್ತೀವಿ, ಮತ್ತು ಜಾಸ್ತಿ ತುಪ್ಪ ಎಲ್ಲ ತಗೊಳ್ಳೋಕ್ಕೆ ಶುರು ಮಾಡ್ತೀವಿ. ಅಂಥ ಆಹಾರ ಸೇವನೆಯಿಂದ ಮತ್ತು ವ್ಯಾಯಾಮ ಇಲ್ಲದೇ ಇರುವಂಥ ಕಾರಣದಿಂದ ಸ್ವಲ್ಪ ಬೊಜ್ಜು ಬರುತ್ತೆ. ನಾವು ಪ್ರತಿಯೊಬ್ಬರು ಸ್ವಲ್ಪ ಅಬ್ಡಾಮಿನಲ್ ಬೆಲ್ಟ್ ಅಥವಾ ಬಟ್ಟೆ ಕಟ್ಕೊಳ್ಳೋದು, ಮತ್ತು ವ್ಯಾಯಾಮ, ಸ್ವಲ್ಪ ಹೊಟ್ಟೆ ಮಾಂಸ ಕಣ್ಣುಗಳು ಗಟ್ಟಿಯಾಗೋ ಹಾಗೆ ಸ್ವಲ್ಪ ಅಬ್ಡಾಮಿನಲ್ ಎಕ್ಸಸೈಸಸ್ ಮಾಡಬೇಕು, ಯೋಗ ಮಾಡ್ಬೋದು, ಮತ್ತು ಆಹಾರ ಸ್ವಲ್ಪ ಮಿತವಾಗಿ ಇರಬೇಕು. ಹೆಚ್ಚು ನಾವು ಮುಂಚೆ ಥರ ಬಾಣಂತನದ ಥರ ನಾವು ಜಾಸ್ತಿ ತುಪ್ಪ ಜಾಸ್ತಿ ಅಂಥವೆಲ್ಲ ತಗೋ, ಫ್ಯಾಟ್ ನ್ಯೂಟ್ರಿಷನ್ ಜಾಸ್ತಿ ಇರಬೇಕು ಅನ್ನೋದ್ರಿಂದ ಒಬಿಸಿಟಿ ಜಾಸ್ತಿ ಆಗೋದು. ಆಹಾರ ನಿಯಂತ್ರಣ ಮತ್ತು ವ್ಯಾಯಾಮ ಇವೆರಡನ್ನ ಸರಿಯಾಗಿ ಮಾಡಿದಲ್ಲಿ ಸಿಜೇರಿಯನ್ ಆಗಲಿ ಅಥವಾ ಸಹಜ ಹೆರಿಗೆ ಆಗಲಿ ಏನೂ ತೊಂದರೆ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಾ. ಡಾಕ್ಟ್ರೆ, ತಾವು ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದ್ರೆ ಬೊಜ್ಜು ನಿವಾರಣಾ ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಸಮಯ ಆಗ್ತಾ ಬರ್ತಾ ಇದೆ, ಒಂದು ನಿಮಿಷದಲ್ಲಿ ಯಾವ ಯಾವ ರೀತಿ ವಿಧಾನಗಳು ಅನ್ನೋದನ್ನ ತಿಳಿಸ್ಕೊಡಿ.
ಇವಾಗ ನಾವು ಹೇಳ್ತಾ ಇದ್ದಂಗೆ ರಿಸ್ಟ್ರಿಕ್ಟಿವ್ ಸರ್ಜರೀಸ್ ಅಂತ ಮಾಡ್ತೀವಿ, ಅದರಲ್ಲಿ ಹೊಟ್ಟೆಯ ಗಾತ್ರ ಜಠರದ ಗಾತ್ರವನ್ನು ಕಡಿಮೆ ಮಾಡಿಬಿಡ್ತೀವಿ. ಅಂದರೆ ಮುಖ್ಯವಾಗಿ ಅಡ್ಜಸ್ಟಬಲ್ ಗ್ಯಾಸ್ಟ್ರಿಕ್ ಬ್ಯಾಂಡ್ ಅಂತ ಹಾಕ್ತೀವಿ, ಒಂದು ಸಿಲಿಕಾನ್ ಬ್ಯಾಂಡ್ ಹೊಟ್ಟೆನಲ್ಲಿ ಹಾಕಿದ್ರೆ ಇಡೀ ಹೊಟ್ಟೆ ತುಂಬೋದವರೆಗೂ ತಿನ್ನೋ ಬದಲು ಸ್ವಲ್ಪ ಮಟ್ಟಿಗೆ ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ. ಇನ್ನೊಂದು ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಮಾಡ್ತೀವಿ, ಇದರಲ್ಲೂ ಹೊಟ್ಟೆ ಸಣ್ಣ ಆಗುತ್ತೆ, ಸ್ಟೇಪಲ್ ಮಾಡಿಬಿಟ್ಟು ಹೊಟ್ಟೆ ಗಾತ್ರನ ಚಿಕ್ಕದ್ ಮಾಡ್ತೀವಿ. ಇನ್ನೊಂದು ಗ್ಯಾಸ್ಟ್ರಿಕ್ ಬೈಪಾಸ್ ಅಂತ ಮಾಡ್ತೀವಿ, ಇದರಲ್ಲಿ ಸ್ಟೇಪ್ಲರ್ಸ್ ಹಾಕಿ ಹೊಟ್ಟೆ ಚಿಕ್ಕದಾಗಿ ಮಾಡಿ ಮತ್ತೆ ಕೆಳಗಡೆ ಇಂಟೆಸ್ಟೈನ್ಸ್ನ ಕಟ್ ಮಾಡಿ ತಗೊಂಡು ಬಂದು ಡೈರೆಕ್ಟ್ ಆಗಿ ಜಾಯಿಂಟ್ ಮಾಡಿಬಿಡ್ತೀವಿ. ಹೀಗೆ ಮಾಡೋದ್ರಿಂದ ತಿನ್ನೋದು ಕಡಿಮೆ ಆಗುತ್ತೆ ಮತ್ತೆ ಜೀರ್ಣಶಕ್ತಿನೂ ಕಡಿಮೆ ಆಗುತ್ತೆ. ಎರಡೂ ಎಫೆಕ್ಟ್ ಇಂದ ಅವರು ತೂಕ ಕಡಿಮೆ ಆಗೋದಕ್ಕೆ ಸಾಧ್ಯ. ಡಾಕ್ಟರ್, ತಾವು ಈವರೆಗೆ ಸುಮಾರು 100 ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದೀರಿ ಬೊಜ್ಜು ನಿವಾರಣ, ಅದರಲ್ಲಿ ಅತಿ ಹೆಚ್ಚು ತೂಕ ಇದ್ದಂತಹ ವ್ಯಕ್ತಿ ಯಾರು, ಎಷ್ಟು ಅವರು ಹೇಗೆ ತಮ್ಮ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ? ಅಂದರೆ ನಾವು ಸುಮಾರು 210 kgವರೆಗೂ ನಾವು ಮಾಡಿದ್ದೀವಿ. ಅವರು ಜೀವನ ಶೈಲಿನೇ ಬೇರೆ, ಅಂದರೆ ನಾವು ಅಂದ್ಕೊಳ್ಳೋಕೆ ಆಗಲ್ಲ. ಕೆಲವರು 2-3 ನಾವು ಅವ್ರಿಗೆ ಇರೋ ಹಾಸಿಗೆನಿಂದಾನೆ ಎದ್ದಿಲ್ಲ ಅಥವಾ ಅವ್ರ ರೂಮಿಂದ ಹೊರಗಡೆನೆ ಬಂದಿಲ್ಲ ಅಂಥವರು ಇದ್ದಾರೆ. ಆದರೆ ಅದು ಅವ್ರಿಗೆ ಕೆಲವ್ರಿಗೆ ಫ್ರ್ಯಾಕ್ಚರ್ಸ್ ಆಗಿರುತ್ತೆ, ಕೆಲವ್ರಿಗೆ ಬೇರೆ ಏನೇನೋ ತೊಂದರೆ ಆಗಿರುತ್ತೆ, ಅದರಿಂದ ಹಾಗಾಗಿರುತ್ತೆ. ಇವಾಗ ಅವರು ಆ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಸುಮಾರು 80-100 kg ಕಡಿಮೆ ಆಗಿ ಬಹಳಷ್ಟು ಚೆನ್ನಾಗಾಗಿ ಎಲ್ಲರಂತೆ ಸಾಮಾನ್ಯ ಜೀವನವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ವೀಕ್ಷಕರೇ, ಮಕ್ಕಳಲ್ಲಿ ಬೊಜ್ಜು ಯಾಕೆ ಬರುತ್ತೆ ಮತ್ತೆ ಅಪಾಯಕಾರಿ ಅನ್ನೋದರ ಜೊತೆಗೆ ಬೊಜ್ಜಿಗಿರುವಂತಹ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಯ ಬಗ್ಗೆ ನಾವು ಸಾಕಷ್ಟು ವಿವರಗಳನ್ನ ಇಂದಿನ ಕಾರ್ಯಕ್ರಮದ ಮೂಲಕ ಪಡೆದುಕೊಂಡಿದ್ದೇವೆ. ಅದಕ್ಕಾಗಿ ಡಾಕ್ಟರ್ ಎಂ ರಮೇಶ್ ಅವರಿಗೆ ವಂದನೆಗಳನ್ನ ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಡಾಕ್ಟರ್, ವಂದನೆಗಳು, ನಮಸ್ಕಾರ.